भारत कम्युनिस्ट पक्ष मार्क्सवादी कर्नाटक राज्य समिति हमिक राज्य मटद मुस्लिम समावेश अडिबरह जात्यतीतते सबलीकरण मुन्नडे समावेश के कोनेया गोष्ठिगे मुख्य मातुगाररागि आह्वानिसिदक्के धन्यवाद अर्पिस्तेने। स्वागत माडुववरु ಹೇಳಿದ ಮೊದಲ ಮೂರು ವಾಕ್ಯಗಳು ತಪ್ಪಾಗಿವೆ। ನಾನು ಬೆಳ್ಳಾರೆ ಗ್ರಾಮದವನಲ್ಲ, ಬೆಳ್ಳಾಯರು ಗ್ರಾಮದವನು। ಎರಡನೇದು ಪ್ರಜಾವಾಣಿಯಿಂದ ನಿವೃತ್ತನಾಗಿದ್ದೇನೆ। ಇನ್ನು ಒಂದು ತಪ್ಪು ಮಾಹಿತಿ ಇದೆ, ಅದು ಜರ್ಮನಿಯ ನಾನು ಗೋವಿಂದಾಸ್ ಕಾಲೇಜಿನಲ್ಲಿ ಬಿಕಾಂ ಮಾಡಿದವನು, ಮಂಗಳೂರು ಯೂನಿವರ್ಸಿಟಿಯ ವಿದ್ಯಾರ್ಥಿ। ಜರ್ಮನಿಯ ಇನ್ಸ್ಟಿಟ್ಯೂಟ್ ಆಫ್ ಜರ್ನಲಿಸಂ ಅದರಲ್ಲಿ ನಾನು ಕ್ರ್ಯಾಶ್ ಕೋರ್ಸ್ ಮಾಡಿದ್ದೇನೆ, ಪದವಿ ಪಡೆದಿಲ್ಲ। ಇರಲಿ, ಅದು ಮಾಹಿತಿಗಾಗಿ। ಬೆಳಗ್ಗೆಯಿಂದ ನಾವು ಸಾಕಷ್ಟು ವಿಚಾರಗಳನ್ನು ಕೇಳಿದು। ಡಾಕ್ಟರ್ ಕೆಟಿ ಜಲೀಲ್ ಅವರು, ಶಾಸಕರು ಮತ್ತು ಕೇರಳದ ಮಾಜಿ ಶಿಕ್ಷಣ ಸಚಿವರು, ಬಹಳ ಚೆನ್ನಾಗಿ ಮತ್ತು ಅರ್ಥವತ್ತಾಗಿ ಮಾತಾಡಿದರು। ಅನಂತರ ಬೇರೆ ಬೇರೆ ಹಿರಿಯರು, ವಿಷಯ ತಜ್ಞರು, ಮಾವಳ್ಳಿ ಶಂಕರ್ ಅವರು ಇರಬಹುದು, ಶರೀಫ್ ಅವರು ಇರಬಹುದು, ಯು ಬಸವರಾಜ್ ಅವರು ಇರಬಹುದು, ಯಾದವ್ ಶೆಟ್ಟಿ ಅವರು ಇರಬಹುದು, ಅದೇ ರೀತಿ ಈಗ ಮೊದಲ ಗೋಷ್ಠಿಯಲ್ಲಿ ಡಾಕ್ಟರ್ ಚಂದ್ರ ಪೂಜಾರಿ ಅವರು, ಡಾಕ್ಟರ್ ಕೆ ಪ್ರಕಾಶ್ ಅವರು, ಮುನೀರ್ ಅವರು, ಎಲ್ಲರೂ ಕೂಡ ಬಹಳ ವಿಷಯಗಳನ್ನು ಚಿಂತನ ಮಂಥನ ಮಾಡಿದ್ದಾರೆ। ಸಾಕಷ್ಟು ವಿಚಾರಗಳು ಪುನರುಕ್ತಿ ಆಗುವ ಸಾಧ್ಯತೆಯೂ ಇದೆ। ಆ ಸಾಧ್ಯತೆಗಳನ್ನು ತಪ್ಪಿಸಿಕೊಂಡು ವಿಷಯಕ್ಕೆ ಸಂಬಂಧಿಸಿ ಕೆಲವು ವಿಚಾರಗಳನ್ನು, ನನ್ನ ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ನಾನು ಬಯಸ್ತೀನಿ। ಕರ್ನಾಟಕದ ಮುಸ್ಲಿಮರ ಸ್ಥಿತಿ ಗತಿ ಸದ್ಯಕ್ಕೆ ಒಂದು ಶಬ್ದ ಸಾಕಿತ್ತು ಅಂತ ಅನಿಸ್ತದೆ, ಸ್ಥಿತಿ ಬೇಕಾಗಿಲ್ಲ ಅಂತ ಅನಿಸ್ತದೆ। ಕರ್ನಾಟಕದ ಮುಸ್ಲಿಮರ ಗತಿ ಅಂತ ಕೊಟ್ಟರೆ ಸಾಕು ಅಂತ ಅನಿಸ್ತದೆ, ಪರಿಸ್ಥಿತಿ ಆ ಥರ ಇದೆ। ಆದರೆ ನಾವಿಲ್ಲಿ ಬ್ಯಾನರ್ನಲ್ಲಿ ಕರ್ನಾಟಕದ ಮುಸ್ಲಿಮರ ನೋವು ನಲಿವುಗಳ ಅನಾವರಣ ಅನ್ನುವಂಥ ಒಂದು ಕ್ಯಾಪ್ಷನ್ ಅನ್ನು ಬಳಸಿದ್ದೇವೆ। ಬೆಳಿಗ್ಗೆಯಿಂದ ಎಲ್ಲರೂ ನೋವಿನ ಬಗ್ಗೆನೇ ಹೇಳ್ತಾ ಇದ್ದಾರೆ, ನಲಿವಿನ ಬಗ್ಗೆ ಯಾರೂ ಮಾತಾಡಿದ್ದು ಕಾಣಿಸ್ಲಿಲ್ಲ। ಸಾಕಷ್ಟು ನಲಿವುಗಳು ಕೂಡ ಇದೆ, ನಾವು ಗೋಳೋ ಅಂತ ಅಳಬೇಕಾದಂತಹ ಕಾರಣ ಏನೂ ಇಲ್ಲ। ಬೆಳಿಗ್ಗೆ ಕೆ ಟಿ ಜಲೀಲ್ ಅವರು ಮಾತಾಡುವಾಗ ನಾನು ಸ್ವಲ್ಪ ತಡವಾಗಿ ಬಂದೆ, ನನಗೆ ಕೂತ್ಕೊಳ್ಳಿಕ್ಕೆ ಜಾಗ ಸಿಗಲಿಲ್ಲ। ಅದು ಈ ಸಮಾವೇಶ ಮಾಡ್ತಾ ಇದ್ದೀವಿ, ಆ ಸಮಾವೇಶದ ಬಗ್ಗೆ ನೂರಾರು ಜನ ಬಂದು ಇಲ್ಲಿ ಕೇಳಿಸ್ಕೊಳ್ತಾರೆ ಅನ್ನುವಂತಹ ಒಂದು ಪರಿಸ್ಥಿತಿ ಇದೆಯಲ್ಲ ಮಂಗಳೂರಿನಲ್ಲಿ, ಅದು ನಲಿವಿನ ಸಂಗತಿನೇ। ಅದು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಜನರು ಸೇರಿದರು, ಕೆಳಗಡೆ ಮೇಲೆ ಎಲ್ಲ ಫುಲ್ಲಾಗಿತ್ತು। ಆಮೇಲೆ ಸಾಮಾನ್ಯವಾಗಿ ಹೋರಾಟ ಆರಂಭವಾಗುವಾಗ ಇರುವವರು ಆಮೇಲೆ ಕೊನೆಯಲ್ಲಿ ಕಡಿಮೆ ಆಗ್ತಾ ಬರ್ತದೆ, ಅದು ಏನೇನೋ ಕಾರಣಗಳಿರ್ತವೆ, ಬೇರೆ ಬೇರೆ ಕಾರಣಗಳಿರ್ತವೆ। ಹಾಗಾಗಿ ಕೊನೆಯ ಅಧಿವೇಶನದಲ್ಲಿ ಅಳಿದುಳಿದವರನ್ನು ಉದ್ದೇಶಿಸಿ ಮಾತನಾಡೋದು ಸಹಜ ಆಗಿದ್ದು, ನೀವು ಬಹಳ ತಾಳ್ಮೆಯಿಂದ ಕೂತಿದ್ದೀರಿ, ನಿಮಗೆ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಮುಸ್ಲಿಮರ ಮಟ್ಟಿಗೆ ನೋವುಗಳು, ಅದು ಬರೇ ಮುಸ್ಲಿಮರ ನೋವುಗಳ ಬಗ್ಗೆ ಮಾತ್ರ ನಾವು ಮಾತಾಡೋದಲ್ಲ, ಮುಸ್ಲಿಮರ ನೋವು ಇನ್ನೊಬ್ಬರ ನೋವು ಕೂಡ ಆಗಿರುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ। ನಾವು ಮಂಗಳೂರಿಗೆ ಬಂದರೆ ನಮಗೆ ಒಂದು ಖುಷಿ ಆಗೋದು, ರೂಪಾಯಿಗೆ $15 ಸಿಗುತ್ತೆ ಶೀಘ್ರದಲ್ಲೇ ಅಂತ, ಭಾಳ ಖುಷಿ ನಮಗೆ। ಆಮೇಲೆ ಶರೀಫ್ ಅವರಿಗೆ ಕೇಳಿದೆ ನಾನು, ನೀವು ಬರುವಾಗ ಚಿನ್ನದ ರಸ್ತೆಯಲ್ಲಿ ಬಂದ್ರ ಅಂತ, ಅವರಿಲ್ಲ ಬುಲೆಟ್ ಎಕ್ಸ್ಪ್ರೆಸ್ನಲ್ಲಿ ಬಂದೆ ಅಂದರು ಅವರು। ಸೊ ನಮಗೆ ಇಲ್ಲಿ ನೋವಿಗಿಂತ ಜಾಸ್ತಿ ನಲಿವು ಬಹಳ ಇದೆ, ಇಲ್ಲಿ ತುಂಬ ಹಾಸ್ಯ ಕಲಾವಿದರು ಇಲ್ಲಿದ್ದಾರೆ ರಾಜಕೀಯದಲ್ಲಿ, ಹಾಗಾಗಿ ಅವರು ಸ್ವಲ್ಪ ನಮ್ಮ ಜೀವನವನ್ನು, ಮುಸಲ್ಮಾನರ ಜೀವನವನ್ನು, ಮುಸ್ಲಿಮೇತರ ಜೀವನವನ್ನು ಸ್ವಲ್ಪ ಸಹ್ಯ ಮಾಡಿದ್ದಾರೆ। ಏನು ನಲಿವು ಇದೆ ಅಂತ ಹೇಳಿದರೆ, ಕರ್ನಾಟಕದ ಮುಸ್ಲಿಮರ ಬಗ್ಗೆ ಪ್ರತಿ ಸಲ ಮಾತಾಡುವಾಗಲೂ ಕೂಡ ನಮ್ಮ ಗ್ರಹಿಕೆಯಲ್ಲಿ ಏನಾದರೂ ದೋಷ ಇದೆಯಾ ಅಂತ ಹೇಳಿ ನನಗೆ ಅನಿಸ್ತಾ ಇರುತ್ತೆ। ಬಹಳಷ್ಟು ಸಭೆಗಳಲ್ಲಿ ನಾನು ಸತತವಾಗಿ ತುಂಬ ಸಭೆಗಳಲ್ಲಿ ನಾನು ಭಾಗವಹಿಸ್ತೇನೆ ಮುಸ್ಲಿಮರಿಗೆ ಸಂಬಂಧಿಸಿದ್ದು, ಅದು ಬೇರೆ ಬೇರೆ ಸಂಘಟನೆಗಳು ಮಾಡುವಂತಹದ್ದು, ಮುಸ್ಲಿಂ ಸಂಘಟನೆಗಳು ಮಾಡುವಂತಹದ್ದು। ಮುಸ್ಲಿಮರ ಬಗ್ಗೆ ಇರುವ ಒಂದು ತಪ್ಪು ಕಲ್ಪನೆ ಏನು ಅಂತ ಹೇಳಿದರೆ, ಕರ್ನಾಟಕದಲ್ಲಿ ಇವರೆಲ್ಲ ಏಕಮುಖವಾಗಿ ಚಿಂತಿಸ್ತಾರೆ, ಒಂದೇ ರೀತಿಯಲ್ಲಿ ಬದುಕ್ತಾ ಇದ್ದಾರೆ, ಇವ್ರದ್ದೆಲ್ಲ ಒಂದು ಏಕತೆ ಇದೆ ಅನ್ನುವಂಥದ್ದು, ಇದು ಬಹಳ ದೊಡ್ಡ ತಪ್ಪು ತಿಳುವಳಿಕೆ ಅದು। ಭಾಷೆಯನ್ನೇ ತೆಗೆದುಕೊಳ್ಳಿ, ಕರ್ನಾಟಕದ ಮುಸ್ಲಿಮರದ್ದು ಉರ್ದು ಭಾಷೆ ಮಾತಾಡೋರಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ, ಬ್ಯಾರಿ ಭಾಷೆ ಮಾತಾಡೋರಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ, ಮಾಪಿಳ್ಳೆ ಭಾಷೆ ಮಾತಾಡೋರಿದ್ದಾರೆ, ನೀವು ಬೆಂಗಳೂರಿಗೆ ಹೋದರೆ ತಮಿಳು ಮುಸ್ಲಿಮರಿದ್ದಾರೆ, ಲಬ್ಬೈ ಮುಸ್ಲಿಮರು,
तेलुगु मतलब मुस्लिम करावळि आंध्र प्रदेश तेलंगण बॉर्डर अदे रीति उत्तर कर्नाटक एष्टो जिले मुस्लिम मातृभाषे कन्नड इरोदु इदे नदाफ समुदाय इरबहुदु पिंजार समुदाय इरबहुदु मातृभाषे कन्नड अवरिगे उर्दूने गोत्तिल्ल अवरिगे ಈ ತರದ ಒಂದು ವೈವಿಧ್ಯಮಯವಾದಂತ ಭಾಷಾ ಸಂಸ್ಕೃತಿಯನ್ನು ಉಳ್ಳಂತ ಒಂದು ಸಮುದಾಯ ಕರ್ನಾಟಕದ ಮುಸ್ಲಿಮರದ್ದು ಹಾಗಿದ್ದು ಕೂಡ ಕನ್ನಡದ ಜೊತೆಗೆ ಅವರ ಒಂದು ಕೊಡುಕೊಳ್ಳುವಿಕೆ ಏನಿದೆ ಅದು ಕೂಡ ಬಹಳ ಕುತೂಹಲಕರವಾದದ್ದು ಭಟ್ಕಳಕ್ಕೆ ಹೋದ್ರೆ ನೀವು ನವಾಯಿತಿ ಮಾತಾಡೋರು ಇದ್ದಾರೆ ಅದು ಬೇರೆನೇ ಭಾಷೆ ಮುಸ್ಲಿಮರು ಮಾತಾಡೋ ಭಾಷೆ ನವಾಯಿತಿ ಕೊಂಕಣಿ ಬೇಸ್ಡ್ ಆಗಿರುತ್ತೆ ಬೇರೆ ಭಾಷೆ तुळु भाषे आधार मेले मलयालम तुळु तमिळु अरेबिक मिश्रण भाषे अंदरे इल्ली एकरूपते इदे अंत नावु नंबिरोदु तप्पु बहळ वैविध्यमयवादंत ओंदु भाषा संपत्तु भाषा संस्कृति मुस्लिमरिगे इदे अदे रीति सांस्कृतिक विषयगळल्लियू कूड मदुवे पद्धतियन्नु नोडबहुदु नीवु मंगळूरिनल्लि मदुवे हेगे नडेयुत्तदे बारी मुस्लिमरद्दु ಉತ್ತರ ಕರ್ನಾಟಕದಲ್ಲಿ ಮುಸ್ಲಿಮರ ಮದುವೆ ಹೇಗೆ ನಡೆಯುತ್ತದೆ ಬೆಕ್ಕದಷ್ಟು ಸಾಂಸ್ಕೃತಿಕ ಭಿನ್ನತೆಗಳಿವೆ ಮದುಮಗಳನ್ನ ಮದುಮಗ ಹೊತ್ತುಕೊಂಡು ಮನೆ ಹೊರಗಿಂದ ಬೆಡ್ ರೂಮಿಗೆ ಕರ್ಕೊಂಡು ಹೋಗಬೇಕು ಮದುವೆ ದಿವಸ ಅಥವಾ ಮದುಮಗ ಕುದುರೆ ಮೇಲೆ ಮಲ್ಲಿಗೆ ಹೂಲಿವನ ಮಾರ ಎಲ್ಲ ಹಾಕೊಂಡು ಕೈಯಲ್ಲಿ ಒಂದು ಸಣ್ಣ ಕಡಗ ಇಟ್ಕೊಂಡು ಕತ್ತಿ ಇಟ್ಕೊಂಡು ಇಡಿ ಊರಿನ ದರ್ಗಾಗಳಿಗೆ ಒಂದು ಸುತ್ತು ಬರಬೇಕು ಮಸೀದಿಗಳಿಗೆ ದರ್ಗಾಗಳಿಗೆಲ್ಲ ಆ ಸಾಂಸ್ಕೃತಿಕ ಅಂಶಗಳು ನೀವು ಮಂಗಳೂರಿಗೆ ಬಂದ್ರೆ ಕಾಣಲಿಕ್ಕೆ ಸಿಗೋದಿಲ್ಲ ಬೆಂಗಳೂರಿಗೆ ಹೋದ್ರೆ ಕಾಣಲಿಕ್ಕೆ ಸಿಗೋದಿಲ್ಲ ಬೇರೆ ಬೇರೆ ರೀತಿಯಲ್ಲಿ ಸಾಂಸ್ಕೃತಿಕ ಆಚರಣೆಗಳು ನಿಕಾ ಪದ್ಧತಿಯಲ್ಲೂ ಕೂಡ ಹನಫಿ ಮುಸ್ಲಿಮರ ನಿಕಾ ಪದ್ಧತಿ ಬೇರೆ ತರ ಇದೆ ಶಾಫಿ ಮುಸ್ಲಿಮರ ನಿಕಾ ಪದ್ಧತಿ ಬೇರೆ ತರ ಇದೆ ವೈವಿಧ್ಯತೆ ಎಷ್ಟು ಹಾಸುಹೊಕ್ಕಾಗಿದೆ ಅಂತ ಹೇಳಿದ್ರೆ ಈ ರಾಜ್ಯದ ವೈವಿಧ್ಯತೆ ಈ ದೇಶದ ವೈವಿಧ್ಯತೆ ಸಣ್ಣ ಮಟ್ಟದಲ್ಲಿ ಸಣ್ಣ ಪ್ರಮಾಣದಲ್ಲಿ ಮುಸ್ಲಿಮರಲ್ಲಿಯೂ ಕೂಡ ಬಹಳ ದೊಡ್ಡ ಇದರಲ್ಲಿ ಎದ್ದು ಕಾಣಿಸ್ತಾ ಇದೆ ಊಟದ ಪದ್ಧತಿಯೂ ಕೂಡ ಕರಾವಳಿಯ ಮುಸ್ಲಿಮರು ಮಾಡುವಂತ ಊಟ ಬಿಜಾಪುರದ ಮುಸ್ಲಿಮರು ಮಾಡುವಂತ ಊಟ ಮೈಸೂರಿನ ಮುಸ್ಲಿಮರು ಮಾಡುವಂತ ಊಟ ನಾನು ಇಡಿ ಕರ್ನಾಟಕದಲ್ಲಿ ಬೆಳೆದು ಬಂದವನು ನಾನು ಬಿಜಾಪುರದಲ್ಲಿ 5 ವರ್ಷಗಳ ಕಾಲ ಇದ್ದೆ ಬಿಜಾಪುರ ಬಾಗಲಕೋಟೆ ಧಾರವಾಡ ಗುಲ್ಬರ್ಗ ಎಲ್ಲ ಓಡಾಡ್ಕೊಂಡು ಜೋಳದ ರೊಟ್ಟಿ ತಿನ್ಕೊಂಡು ಕಡಕ ರೊಟ್ಟಿ ತಿನ್ಕೊಂಡು ಸಜ್ಜೆ ರೊಟ್ಟಿ ತಿನ್ಕೊಂಡು ಹುಚ್ಚೆಳ್ ಚಟ್ನಿ ಶೇಂಗಾ ಚಟ್ನಿ ಮೊಸರು ನನ್ನ ಆಹಾರ ಪದ್ಧತಿ ಅದು ಈಗಲೂ ಕೂಡ ನಾನು ಮನೆಯಲ್ಲಿ ಜೋಳದ ರೊಟ್ಟಿ ಮಾಡ್ತೀನಿ ನಾನು ಮೈಸೂರಿನಲ್ಲಿ ಇದ್ದಾಗ ರಾಗಿ ಮುದ್ದೆ ಅಭ್ಯಾಸ ಆಗಿಬಿಡ್ತು ರಾಗಿ ಮುದ್ದೆ ಮತ್ತು ಮಟನ್ ಸಾರು ಅಲ್ಲಿಯ ಸಂಸ್ಕೃತಿ ಮಂಗಳೂರಿನಲ್ಲಿ ಮೀನು ಈಗ ಮಧ್ಯಾಹ್ನ ವಿಮಲಾ ಅವರು ಒಂದು ಪ್ರಯೋಗ ಮಾಡಿದ್ರು ಕರಾವಳಿಗೆ ಬಂದ ಮೇಲೆ ಮಂಗಳೂರಿಗೆ ಬಂದ ಮೇಲೆ ಮೀನು ತಿಂದಿದ್ರೆ ಹೇಗೆ ಅಂತ ಅಂದ್ರೆ ನಾನು ಹೇಳಲಿಕ್ಕೆ ಹೊರಟಿರೋದು ಏನು ಅಂತ ಹೇಳಿದ್ರೆ ಈ ಕರ್ನಾಟಕದ ಸಂಸ್ಕೃತಿ ಏನಿದೆ ಅದು ಮುಸ್ಲಿಮರ ಸಂಸ್ಕೃತಿಯೋ ಹೌದು ಮುಸ್ಲಿಮರ ಸಂಸ್ಕೃತಿ ಅಂತ ಬೇರೆ ಏನು ಇಲ್ಲ ಎಲ್ಲೋ ಸಣ್ಣ ಪುಟ್ಟ ಆಚರಣೆಗಳಲ್ಲಿ ಕೆಲವು ವ್ಯತ್ಯಾಸಗಳು ಇರಬಹುದು ಅಷ್ಟೇ ಹೊರತು ನಮ್ಮಲ್ಲಿ ಇನ್ನೊಂದು ಸಮಸ್ಯೆ ಏನಿದೆ ಅಂತ ಹೇಳಿದ್ರೆ ಧರ್ಮ ಮತ್ತು ಸಂಸ್ಕೃತಿ ಒಂದೇ ಅಂತ ಬಹಳ ಮಂದಿ ಭಾಷಣ ಮಾಡುತ್ತಾರೆ ಧರ್ಮ ಬೇರೆ ಸಂಸ್ಕೃತಿ ಬೇರೆ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಧರ್ಮದ ಎಷ್ಟೋ ವಿಷಯಗಳು ಸಂಸ್ಕೃತಿಗಿಂತ ಅತೀತವಾಗಿರುತ್ತದೆ ಸಂಸ್ಕೃತಿಯ ಎಷ್ಟು ವಿಚಾರಗಳು ಧರ್ಮಕ್ಕಿಂತ ಧರ್ಮದಿಂದ ಅತೀತವಾಗಿರುತ್ತದೆ ಕೆಲವು ಕಡೆ ಧರ್ಮ ಓವರ್ ರೈಡ್ ಮಾಡುತ್ತೆ ಕೆಲವು ಕಡೆ ಸಂಸ್ಕೃತಿ ಓವರ್ ರೈಡ್ ಮಾಡುತ್ತೆ ಸಂಸ್ಕೃತಿ ಅಂದ್ರೆ ಒಬ್ಬ ಮನುಷ್ಯನ ಆಹಾರ ಊಟ ತಿಂಡಿ ಭಾಷೆ ಸ್ಥಳೀಯ ಆಚರಣೆ ಧರ್ಮ ಅಂದ್ರೆ ಮನುಷ್ಯ ಮತ್ತು ದೇವರ ನಡುವಿನ ಸಂವಾದ ಅದರ ಬಗ್ಗೆ ಬೇಕಾದಷ್ಟು ತತ್ವ ಜಿಜ್ಞಾಸೆಗಳು ಪರ ವಿರೋಧ ವಾದಗಳೆಲ್ಲ ಇದೆ ಅದರ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ ಆದರೆ ಧರ್ಮ ಅನ್ನೋದು ಏನಿದೆ ಒಬ್ಬ ಮನುಷ್ಯ ತನ್ನ ದೇವರ ಜೊತೆಗೆ ಮಾಡಿಕೊಳ್ಳುವಂತ ಒಂದು ಸಂವಾದ ವಾಗ್ವಾದ ಮತ್ತು ದೇವರ ಜೊತೆಗಿನ ಒಂದು ಸಂಬಂಧವನ್ನು ಸ್ಥಾಪಿಸಿಕೊಳ್ಳಲು ಮಾಡುವಂತ ಪ್ರಯತ್ನ ಆದರೆ ಸಂಸ್ಕೃತಿ ಅನ್ನೋದು ಮನುಷ್ಯರು ಮನುಷ್ಯರ ನಡುವಿನ ಸಂವಾದ ಮನುಷ್ಯರು ಮನುಷ್ಯರ ನಡುವಿನ ಸಂಬಂಧದ ವಿಸ್ತರಣೆಯ ಸ್ವರೂಪ ಈ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಿದ್ರೆ ಇವತ್ತು ಏನು ಧರ್ಮದ ಹೆಸರಿನಲ್ಲಿ ಯಾರ್ಯಾರು ಮನುಷ್ಯರನ್ನು ವಿಭಜನೆ ಮಾಡಲಿಕ್ಕೆ ಪ್ರಯತ್ನಿಸ್ತಾರೆ ಅವರ ವಾದದಲ್ಲಿ ಯಾವುದೇ ಹುರುಳಿಲ್ಲ ಅಮೆರಿಕಕ್ಕೆ ಹೋಗಿ ನೋಡಿ ನೀವು ಮುಸ್ಲಿಮರಿಗೆ ನಾನು ಬಹಳ ಸಲ ಮುಸ್ಲಿಮರ ಸಭೆಗಳಲ್ಲಿ ಹೇಳಿದ್ದೇನೆ ಅಲ್ಲಿ ಟಾಯ್ಲೆಟ್ಗೆ ಹೋಗಬೇಕಾದ್ರೆ ಟಿಶ್ಯೂ ಪೇಪರ್ ಕಲ್ಚರ್ ಇದೆ ಅದು ಕ್ರಿಶ್ಚಿಯನ್ರಿಗೂ ಒಂದೇ ಮುಸ್ಲಿಮರಿಗೂ ಒಂದೇ ಹಿಂದೂಗಳಿಗೂ ಒಂದೇ ಎಷ್ಟು ಟಾಯ್ಲೆಟ್ಗಳಲ್ಲಿ ನೀರಿರೋದಿಲ್ಲ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಬೆಂಗಳೂರಿನಲ್ಲಿ ಹೋದರೂ ಕೂಡ ನಿಮಗೆ ನೀರಿರೋದಿಲ್ಲ ಅಲ್ಲಿ ಬರೀ ಟಿಶ್ಯೂ ಪೇಪರ್ ಇರ್ತದೆ
ಅಮೆರಿಕನಲ್ಲಿ ತುಂಬಾ ಧರ್ಮ ಬೀರು ಮುಸ್ಲಿಮರು ಹೆಚ್ಚಂದ್ರೆ ಒದ್ದೆ ಆಗಿರುವಂತ ಟಿಶ್ಯೂ ಪೇಪರ್ ಅನ್ನು ಇಟ್ಕೊಳ್ತಾರೆ ಅವರ ಬ್ಯಾಗ್ ನಲ್ಲಿ ಅದೇ ನೀವು ಮಂಗಳೂರಿಗೆ ಬಂದ್ರೆ ಅವನು ಹಿಂದೂ ಇರಬಹುದು ಮುಸ್ಲಿಂ ಇರಬಹುದು ಕ್ರಿಶ್ಚಿಯನ್ ಇರಬಹುದು ಬ್ರಾಹ್ಮಣ ಇರಬಹುದು ದಲಿತ ಇರಬಹುದು ಶೂದ್ರ ಇರಬಹುದು ಒಂದು ಬಕೆಟ್ ನೀರು ಬೇಕು ಅಲ್ವಾ ನಾನು ಬಿಜಾಪುರದಲ್ಲಿ 5 ವರ್ಷ ಒಂದು ಚೊಂಬು ನೀರು ಸಾಕು ನೀವು ಹೇಗೆ ಇವರನ್ನೆಲ್ಲ ನೀವು ಸಂಸ್ಕೃತಿ ಮುಸ್ಲಿಮರ ಸಂಸ್ಕೃತಿ ಎಲ್ಲ ಒಂದೇ ಹಿಂದೂಗಳ ಸಂಸ್ಕೃತಿ ಎಲ್ಲ ಒಂದೇ ಅಂತ ಹೇಗೆ ಹೇಳ್ತೀರಿ ನೀವು ಸೌದಿ ಅರೇಬಿಯಾಕ್ಕೆ ಹೋದ್ರೆ ಮದುವೆಯಾದ ಹುಡುಗ ವಾಪಸ್ ಮನೆಗೆ ಬರೋದಿಲ್ಲ ಅವನು ಹೋಟೆಲ್ಗೆ ಹೋಗ್ತಾನೆ ಅವನು ಹೆಂಡತಿಯನ್ನ ಕರ್ಕೊಂಡು ಸೌದಿ ಅರೇಬಿಯಾದಲ್ಲಿ ನೆಲೆಸಿರುವ ಸಾವಿರಾರು ಮುಸ್ಲಿಮರು ಇದ್ದಾರೆ ಅವರಿಗೆ ಗೊತ್ತಿದೆ ಅವರಿಗೆ ಮನೆಯಲ್ಲಿ ಮೈದುನ ಕೂಡ ಅವಳ ಜೊತೆ ಮಾತಾಡೋ ಹಾಗಿಲ್ಲ ಅತ್ತಿಗೆ ಜೊತೆಗೆ ಆಮೇಲೆ ಅವನು ಆ ಅವಿಭಜಿತ ಮನೆ ಏನಿದೆ ಕುಟುಂಬದ ಮನೆ ಏನಿದೆ ಅಲ್ಲಿಗೆ ವಾಪಸ್ ಹೋಗೋದಿಲ್ಲ ಅವನು ಬೇರೆ ಮನೆ ಮಾಡ್ತಾನೆ ಅವನು ಮದುವೆ ಆದ ತಕ್ಷಣ ಅದೇ ಕರ್ನಾಟಕದಲ್ಲಿ ನೀವು ಬಂದ್ರೆ ಮೈದುನ ಮತ್ತು ಅತ್ತಿಗೆ ನಡುವಿನ ಸ್ವಾರಸ್ಯಕರ ಸಂವಾದಗಳು ಜಗಳಗಳು ಯಾವ ರೀತಿ ನಾವು ನಡೆಕೊಳ್ಳುತ್ತೀವಿ ಕುಟುಂಬ ವ್ಯವಸ್ಥೆಯಲ್ಲಿ ತುಂಬಾ ಡಿಫರೆಂಟ್ ಆದದ್ದು ಹಾಗಿದ್ರೆ ಸೌದಿಯಲ್ಲಿ ಇರುವಂತ ಮುಸ್ಲಿಂ ಮತ್ತು ಮಂಗಳೂರಿನಲ್ಲಿ ಇರುವಂತ ಮುಸ್ಲಿಂ ಒಬ್ಬರೇನಾ ಒಂದೇ ಸಂಸ್ಕೃತಿನಾ ಅಂದ್ರೆ ಸಂಸ್ಕೃತಿ ಅನ್ನೋದು ಪ್ರಾದೇಶಿಕವಾದದ್ದು ಇದನ್ನ ನಾವು ಗಮನಿಸಬೇಕಾಗುತ್ತೆ ನಾವು ಬಹಳ ಸಲ ಈ ವ್ಯತ್ಯಾಸ ನಮಗೆ ಗೊತ್ತಾದ್ರೆ ಬೆಳಗ್ಗೆಯಿಂದ ನಾವು ಏನು ಮಾತಾಡ್ಕೊಂಡು ಬಂದಿದ್ದೀವಿ ನಮ್ಮನ್ನ ಒಡೆದು ಆಳುವವರ ಏನು ವಾದಗಳಿದೆಯಲ್ಲ ವಾದ ಸರಣಿಗಳಿದೆಯಲ್ಲ ಇದನ್ನ ನಾವು ಬಹಳ ಸ್ಪಷ್ಟವಾಗಿ ಅವರಿಗೆ ಉತ್ತರಿಸಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಪ್ಪ ಸಂಸ್ಕೃತಿ ಅನ್ನೋದು ಪ್ರಾದೇಶಿಕವಾದದ್ದು ನಂದು ಕೃಷಿ ಮೂಲದ ಕುಟುಂಬ ನಮ್ಮ ಮನೆಯಲ್ಲಿ ಸುಮಾರು 7 ಹಸುಗಳಿದ್ವು 4 ಎಮ್ಮೆಗಳಿದ್ವು 2 ಕೋಣಗಳಿದ್ವು ಕಂಬಳಕ್ಕೆ ನನ್ನ ದೊಡ್ಡಪ್ಪ ಕೋಣವನ್ನು ಕಟ್ತಾ ಇದ್ದರು ಕೋಣವನ್ನು ಓಡಿಸ್ತಾ ಇದ್ವಿ ಮೂಡುಕೆರೆಯಲ್ಲಿ ಶೇಕ್ ಬ್ಯಾರಿ ಮೂಡುತೋಟ ಶೇಕ್ ಬ್ಯಾರಿ ಅವರ ಕೋಣ ಅಂತ ಅಲ್ಲಿ ಮೈಕ್ನಲ್ಲಿ ಅನೌನ್ಸ್ ಮಾಡ್ತಾ ಇದ್ದರು ನಮ್ಮ ಮನೆಯಿಂದ ಶಿಯಾಳ ಹೋಗ್ತಾ ಇತ್ತು ಕಂಬಳಕ್ಕೆ ನಾವು ಸಂಕ್ರಾಂತಿ ಹಬ್ಬದ ದಿನ ನಮ್ಮ ಹಸುಗಳನ್ನು ನಮ್ಮ ಊರಿನ ಕೆರೆಗೆ ತಗೊಂಡು ಹೋಗಿ ಚೆನ್ನಾಗಿ ತೊಳೆದು ಸೆಗಣಿ ಗಿಗಣಿ ಎಲ್ಲ ತಿಕ್ಕಿ ತೊಳೆದು ಮಿಠಾಯಿ ಹೂವಿನ ಮಾಲೆಯನ್ನು ಹಾಕೊಂಡ್ಬಿಟ್ಟು ಒಂದು ಬಿದಿರಿನ ಅಂಡೆನಲ್ಲಿ ಅದಕ್ಕೆ ಒಂದು ಸೀಲ್ ಹೊಡಿತಾ ಇದ್ವಿ ಬಹಳ ಮಂದಿ ಮುಸ್ಲಿಮರಿಗೆ ಹಳೆಯ ಆಚರಣೆಗಳು ನೆನಪಿರ್ಬೋದು ಇವತ್ತು ಬಲಿಯಂದ್ರ ಪರ್ವ ತುಳುನಾಡಿನಲ್ಲಿ ಏನು ಹೊಸ ತೆನೆ ಬರುತ್ತೆ ಹೊಲದಲ್ಲಿ ಅಲ್ಲಿ ಹೋಗ್ಬಿಟ್ಟು ಆ ತೆನೆಯನ್ನು ಇಟ್ಕೊಂಡ್ಬಿಟ್ಟು ಬಲಿಯಂದ್ರನ ಪೂಜೆ ಮಾಡ್ತಾರೆ ತುಳುವರು ನಾವು ಮುಸ್ಲಿಮರು ಕೂಡ ಹೋಗಿ ಹೊಲದಿಂದ ಆ ಹೊಸ ತೆನೆಯನ್ನು ತಗೊಂಬಂದು ನಮ್ಮ ಮನೆಯ ಜಂತಿಗೆ ಕಟ್ಟಿ ಅವತ್ತು ಅದರಿಂದ ಸ್ವೀಟ್ ಸಿಹಿ ಕಿಚಡಿ ಮಾಡ್ತಾ ಇದ್ವಿ ನಾವು ಎಲ್ಲವೂ ಕೂಡ ಸಾಂಸ್ಕೃತಿಕ ಆಚರಣೆಗಳು ಒಂದರ ಹಿಂದೆ ಒಂದು ಒಂದರ ಹಿಂದೆ ಒಂದು ಒಂದು ಕಾಲದಲ್ಲಿ ನನ್ನ ಅಮ್ಮ ಮದುವೆಯಾಗಿ ಗಂಡನ ಮನೆಗೆ ಬಂದಾಗ ಬುರ್ಕಾ ಇರಲಿಲ್ಲ ವಲ್ಲಿ ಅಂತ ಇತ್ತು ಬ್ಯಾರಿಗಳಿಗೆ ಬಹಳ ಮಂದಿಗೆ ನೆನಪಿರ್ಬೋದು ಇವತ್ತು ವಲ್ಲಿ ಅಂದರೆ ಏನು ಅಂತ ಇಲ್ಲಿ ನಮ್ಮ ಹುಸೇನ್ ಕಾಟಿಪಳ್ಳ ಬ್ಯಾರಿ ಸಾಂಸ್ಕೃತಿಕ ಸಂಘದ ಪದಾಧಿಕಾರಿ ಇದ್ದಾರೆ ಯಾವಾಗ ಸೌದಿ ಅರೇಬಿಯಾಕ್ಕೆ ನಾವು ಎಕ್ಸ್ಪೋರ್ಟ್ ಆದ್ವಾ ಅಲ್ಲಿಂದ ಕಪ್ಪು ಬುರ್ಕಾಗಳು ಇಂಪೋರ್ಟ್ ಆಗಲಿಕ್ಕೆ ಶುರುವಾಗ್ಬಿಡ್ತು ಅಲ್ಲ ನಾವು ವ್ಯತ್ಯಾಸ ನಾನು ಹೇಳ್ತಾ ಇರೋದು ಹೇಗೆ ಬಂತು ಅಂತ ಹೇಳ್ಬಿಟ್ಟು ನನ್ನ ತಾಯಿ ಮದುವೆಯಾಗಿ ಗಂಡನ ಮನೆಗೆ ಬಂದಾಗ ಅವರಿಗೆ ಮದುಮಗ ಕೊಟ್ಟಿರುವ ಉಡುಗೊರೆ ಒಂದು ಜೊತೆ ವಲ್ಲಿ ಮತ್ತು ಒಂದು ಜೊತೆ ಮೆಟ್ಕಡೆ ಮರದ ಚಪ್ಪಲಿ ಅದು ಬಹಳ ಪ್ರತಿಷ್ಠೆ ಮರದ ಚಪ್ಪಲಿಯನ್ನು ಕೊಡೋದು ಇಲ್ಲಿ ತಾಯಂದಿರು ಇದ್ದಾರೆ ಹೇಳಬ್ರು ಅವರಿಗೆ ನೆನಪಿರ್ಬೋದು ಅವರಿಗೆ ಅವರ ಪಕ್ಕದ ಮನೆಯಲ್ಲಿ ಯಾವ ಥರ ಮೆಟ್ಕಡೆಯನ್ನು ಹಾಕ್ಕೊಂಡು ಬ್ಯಾರಿ ಹೆಣ್ಮಕ್ಳು ಓಡಾಡ್ತಾ ಇದ್ರು ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಮರದ ಚಪ್ಪಲಿ ಸಂಸ್ಕೃತಿ ಕ್ರಮೇಣ ಆಧುನೀಕರಣದ ಹೊಡೆತಕ್ಕೆ ಸಿಕ್ಕು ಯಾವ ಥರ ಬದಲಾವಣೆ ಆಗ್ತಾ ಇದೆ ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸಿದರೆ ಮನುಷ್ಯ ಮನುಷ್ಯರ ನಡುವೆ ಸಂಬಂಧವನ್ನು ಒಡೆದು ಹಾಕೋದಕ್ಕೆ ನಡೆಯುವಂತಹ ಈ ಯತ್ನಗಳೆಲ್ಲ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಇದರ ಹಿಂದಿನ ರಾಜಕೀಯ ಏನು ಅನ್ನುವಂಥದ್ದು ಧರ್ಮಕ್ಕೆ ಸಮಸ್ಯೆಯಾಗಿಯೂ ಕೂಡ ನಾನು ಬಹಳ ಹಿಂದಿನಿಂದ ಹೇಳ್ತಾ ಇದ್ದೀನಿ ಧಾರ್ಮಿಕವಾಗಿರೋದು ಬೇರೆ ಮತಾಂಧನಾಗಿರೋದು ಬೇರೆ ಅಂತ ಹೇಳ್ಬೋದು ನೀವು ಧಾರ್ಮಿಕವಾಗಿರಿ ಯಾವುದೇ ತೊಂದರೆ ಇಲ್ಲ ಅದು ನಿಮ್ಮ ನಿಮ್ಮ ಸಮಸ್ಯೆ ಅದು ಕೆಲವರು ಇರ್ತಾರೆ ದೇವರೇ ಇಲ್ಲ ನಾನು ನೆಮ್ಮದಿಯಾಗಿಡ್ತೀನಿ ಅಂತ ನಿರೀಶ್ವರವಾದಿಗಳು ಫೈನ್ ಅವ್ರಿಗೆ ಬಿಟ್ಟಿದ್ದು ಅದು ಅವರ ವ್ಯಕ್ತಿತ್ವಕ್ಕೆ ಬಿಟ್ಟಿದ್ದು ಬಹಳ ಮಂದಿಗೆ ಇಲ್ಲ ನನಗೊಂದು ದೇವರು ಬೇಕು ದೇವರಿದ್ದಾನೆ ನಾನು ಇಷ್ಟೆಲ್ಲ ಸಾಧನೆ ಮಾಡಬೇಕಾದ್ರೆ ನನಗೆ ಇಷ್ಟೆಲ್ಲ ಪಂಚಭೂತಗಳ ಒಂದು ಮಿಲನ ಇರಬೇಕಾದ್ರೆ ದೇಹದಲ್ಲಿ ಅದಕ್ಕೆ ದೇವರೇ ಕಾರಣ ಅಂತ ನಂಬೋರಿದ್ದಾರೆ ಫೈನ್ ನಂಬಲಿ ಆದರೆ ಯಾವತ್ತು ಯಾವುದೇ ಧರ್ಮ ಮನುಷ್ಯನ ಶೋಷಣೆಯನ್ನು ಮಾಡುವುದಕ್ಕೆ ಅವಕಾಶ ಮಾಡಿಕೊಡ್ತದೆ ಅಂತಹ ಶೋಷಣೆಯನ್ನು ನಾವು ವಿರೋಧಿಸಬೇಕು ನಾವು ಧರ್ಮ ಮನುಷ್ಯನ ಶೋಷಣೆಯ ಅಸ್ತ್ರ ಆಗಬಾರದು ಇಷ್ಟನ್ನು ನಾವು ಸ್ಪಷ್ಟವಾಗಿ ಇಟ್ಕೊಂಡ್ಬಿಟ್ರೆ ಭಾಳ ಮಂದಿ ಮುಸ್ಲಿಮರಿಗೆ ಇಲ್ಲಿ ಕೆಲವರೆಲ್ಲ ನನಗೆ ಕೇಳಿದರು ಇನ್ವಿಟೇಷನ್ ನೋಡಿಬಿಟ್ಟು ಮಾರ್ಕ್ಸ್ವಾದಿಗಳು ಅವರು ದೇವರನ್ನೇ ನಂಬೋದಿಲ್ಲ ನಿರೀಶ್ವರವಾದಿಗಳು
ನೀವು ಅಲ್ಲಿ ಹೋಗಿ ಏನು ಭಾಷಣ ಮಾಡ್ತೀರಿ ಹೇಗೆ ಆ ಸಭೆಯಲ್ಲಿ ಭಾಗವಹಿಸ್ತೀರಿ ಅಂತ ಹೇಳಿಬಿಟ್ಟು ಪಂಪ ಹೇಳ್ತಾನೆ ಮನುಷ್ಯ ಕುಲ ತಾನೊಂದೇ ವಲಂ ನಾಲಿಗೆ ಕುಲವಂ ಪೇಳುವುದು ಅಂತ ಹೇಳ್ತಾನೆ ಪಂಪ ಇನ್ನೊಂದು ಮಾತನ್ನ ಆದಿಕವಿ ಪಂಪ ಕನ್ನಡದ ಆದಿಕವಿ ಪಂಪ ಪಂಪನಿಗಿಂತ ಮುಂಚೆ ಬೇಕಾದಷ್ಟು ಸಾಹಿತಿಗಳು ಬಂದಿದ್ದಾರೆ ಕನ್ನಡದಲ್ಲಿ ಜೈನ ಕವಿಗಳೆಲ್ಲ ಬಂದಿದ್ದಾರೆ ಆದರೆ ಪಂಪನನ್ನ ನಾವು ಇವತ್ತಿಗೂ ಕೂಡ ಕನ್ನಡದ ಆದಿಕವಿ ಅಂತ ಹೇಳ್ತೇವೆ ಮುಸ್ಲಿಮರ ಪವಿತ್ರ ಗ್ರಂಥ ಕುರಾನ್ ಹೇಳ್ತದೆ ಯಾ ಅಯ್ಯುಹನ್ನಾಸ್ ಅಂತ ಪದೇ ಪದೇ ಪ್ರತಿಯೊಂದು ಅಧ್ಯಾಯದಲ್ಲೂ ಬರ್ತದೆ ಯಾರನ್ನ ಉದ್ದೇಶಿಸಿ ಕುರಾನ್ ಬಂದಿದೆ ಅಂದ್ರೆ ಯಾ ಅಯ್ಯುಹನ್ನಾಸ್ ಓ ಮನುಷ್ಯ ಕುಲವೇ ಅಂತ ಮುಸ್ಲಿಮರೇ ಅಂತ ಹೇಳ್ತಾ ಇಲ್ಲ ಕುರಾನ್ ಕುರಾನ್ ಬಹಳ ಸ್ಪಷ್ಟವಾಗಿ ಮುಸ್ಲಿಮರಿಗೆ ಇದನ್ನ ಕಲಿಸಿದೆ ನನ್ನ ಪ್ರಕಾರ ಒಬ್ಬ ಸೆಕ್ಯುಲರ್ ಆಗಲಿಲ್ಲ ಅಂದ್ರೆ ಒಬ್ಬ ಧರ್ಮನಿರಪೇಕ್ಷ ಆಗಲಿಲ್ಲ ಅಂದ್ರೆ ಆತ ಮುಸ್ಲಿಂ ಆಗಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಉದಾಹರಣೆಗಳು ನಿಮಗೆ ಪ್ರವಾದಿ ಮೊಹಮ್ಮದರ ಜೀವನದಲ್ಲೂ ಕೂಡ ನಮಗೆ ಕಾಣಲಿಕ್ಕೆ ಸಿಗ್ತವೆ ಮತ್ತು ಧರ್ಮಗ್ರಂಥ ಕುರಾನ್ನಲ್ಲೂ ಕೂಡ ಕಾಣಲಿಕ್ಕೆ ಸಿಗ್ತವೆ ಕಾರ್ಲ್ ಮಾರ್ಕ್ಸ್ ಹೇಳ್ತಾನೆ ಮಾರ್ಕ್ಸ್ ವಾದ ಏನು ಹೇಳ್ತದೆ ಸರ್ಪ್ಲಸ್ ಮತ್ ಇಂಟ್ರೆಸ್ಟ್ ಸರ್ಪ್ಲಸ್ ಅಂಡ್ ಇಂಟ್ರೆಸ್ಟ್ ಲೀಡ್ಸ್ ಟು ಕ್ಯಾಪಿಟಲಿಸಂ ಸರಳವಾಗಿ ನಾವು ಅರ್ಥ ಮಾಡ್ಕೊಂಡಿರೋದು ಓದ್ಕೊಂಡಿರೋದು ಇದು ಸರ್ಪ್ಲಸ್ ಏನು ಲಾಭಾಂಶ ಬಹಳ ದೊಡ್ಡ ಮಟ್ಟದಲ್ಲಿ ಲಾಭಾಂಶ ಮತ್ತು ಇಂಟ್ರೆಸ್ಟ್ ಬಡ್ಡಿ ಇದು ಎರಡರ ಹಿನ್ನೆಲೆಯಲ್ಲಿ ಕ್ಯಾಪಿಟಲಿಸಂ ಬಂಡವಾಳಶಾಹಿ ಅದು ಬೆಳವಣಿಗೆ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾರೆ ಮತ್ತು ಬಂಡವಾಳಶಾಹಿಯಿಂದಾಗಿಯೇ ಮನುಷ್ಯರ ನಡುವೆ ಅಸಮಾನತೆ ಉಂಟಾಗ್ತದೆ ಅನ್ನುವ ಮಾತನ್ನ ಕಾರ್ಲ್ ಮಾರ್ಕ್ಸ್ ಹೇಳ್ತಾನೆ ಮಾರ್ಕ್ಸ್ ವಾದ ಹೇಳ್ತದೆ ಕುರಾನ್ನಲ್ಲಿ ಬರ್ತದೆ ಎರಡು ಕಡೆ ಬರ್ತದೆ ನೀನು ಮುಸ್ಲಿಮನೇ ಅಲ್ಲ ಅಂತ ಹೇಳಿಬಿಟ್ಟು ಒಂದು ಕಡೆ ಅತ್ಯಧಿಕ ಲಾಭಾಂಶ ಮಾಡುವವನು ಮುಸ್ಲಿಮನಲ್ಲ ಅಂತ ಬರುತ್ತೆ ಇನ್ನೊಂದು ಕಡೆ ಬಡ್ಡಿಯ ವ್ಯವಹಾರ ಮಾಡುವವನು ಮುಸ್ಲಿಮನಲ್ಲ ಅಂತ ಹೇಳಿ ಬರ್ತದೆ ಮಾರ್ಕ್ಸ್ವಾದದಲ್ಲಿ ಹೇಳಿರುವಂತಹ ತತ್ವಕ್ಕೂ ಇಸ್ಲಾಮಿನಲ್ಲಿ ಹೇಳಿರುವಂತಹ ತತ್ವಕ್ಕೂ ಎಷ್ಟು ಸಾಮ್ಯತೆ ಇದೆ ಅನ್ನೋದನ್ನು ಗಮನಿಸಬೇಕು ನೀವು ಬಹಳ ಕುತೂಹಲಕರವಾದಂತಹ ಅಂಶ ನಾವು ಅಧ್ಯಯನದ ದೃಷ್ಟಿಯಿಂದ ನಾವು ಇದನ್ನು ಓದ್ತಾ ಹೋಗಬೇಕು ನಾವು ಇವತ್ತು ಪ್ರತಿಯೊಂದನ್ನು ರಾಜಕೀಯದ ದೃಷ್ಟಿಯಿಂದ ನೋಡ್ತಾ ಇದ್ದೀವಿ ನಾವು ನಾಲೆಜ್ ಪ್ರವಾದಿ ಮುಹಮ್ಮದ್ರು ಹೇಳ್ತಾರೆ ಜ್ಞಾನವನ್ನು ಸಂಪಾದಿಸಬೇಕಾದ್ರೆ ಚೀನಾ ದೇಶಕ್ಕೆ ಬೇಕಾದರೂ ಹೋಗು ನೀನು ಅಂತ ಹೇಳ್ತಾರೆ ಅವರ ಪ್ರವಾದಿ ವಚನ ಅವರು ಹಾಗೆ ಹೇಳ್ತಾ ಇದ್ದಂಥ ಸಂದರ್ಭದಲ್ಲಿ 1400 ವರ್ಷಗಳ ಹಿಂದೆ ಚೀನಾದಲ್ಲಿ ಇಸ್ಲಾಂ ಧರ್ಮ ಇರಲಿಲ್ಲ ಹಾಗಿದ್ರೆ ಯಾವ ಜ್ಞಾನದ ಬಗ್ಗೆ ಅವರು ಹೇಳಿರೋದು ಚೀನಾ ದೇಶದಲ್ಲಿ ಯಾವ ಜ್ಞಾನ ಇತ್ತು ಆವಾಗ ಪಿಂಗಾಣಿ ಕಲೆಯಲ್ಲಿ ಬಹಳ ನಿಷ್ಣಾತರಾಗಿದ್ದರು ಅವರು ಖಗೋಳಶಾಸ್ತ್ರದಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದರು ಅವರು ಅದಕ್ಕೆ ಸಂಬಂಧಿಸಿ ಬಹಳ ದೊಡ್ಡ ಅಧ್ಯಯನ ನಡೀತಾ ಇತ್ತಲ್ಲಿ ಅಂದರೆ ಜ್ಞಾನ ಅನ್ನೋದು ಕೇವಲ ಧಾರ್ಮಿಕವಾದಂತಹ ಜ್ಞಾನ ಅಲ್ಲ ಬೇರೆ ಬೇರೆ ರೀತಿಯ ಜ್ಞಾನ ಶಾಖೆಗಳಿದೆ ಅವೆಲ್ಲವನ್ನೂ ಕೂಡ ನೀನು ಪರಿಗಣಿಸಬೇಕನ್ನುವಂತಹ ಮಾತನ್ನು ಮೊಹಮ್ಮದ್ ಪೈಗಂಬರ್ ಅವರು ತಮ್ಮ ವಚನದಲ್ಲಿ ಹೇಳ್ತಾರೆ ಇದನ್ನು ಒಂದು ಮೂಲವಾಗಿ ನಾನು ಹೇಳ್ಕೊಂಡ್ಬಿಟ್ಟು ಯಾಕೆ ಇದನ್ನು ಆರಂಭದಲ್ಲಿ ಹೇಳಿದೆ ಅಂತ ಹೇಳಿದ್ರೆ ಬಹಳ ವಿಷಯಗಳು ನಮ್ಮ ಬಗ್ಗೆ ತಪ್ಪು ತಿಳುವಳಿಕೆ ಬೇರೆ ಬೇರೆ ಥರ ಇರೋದರಿಂದ ಪೆಟ್ರೋಲ್ ಬೆಲೆ ಏರಿಕೆ ಆಗಿದ್ದು ಮುಸ್ಲಿಮರ ಸಮಸ್ಯೆನೇ ಬೇರೆ ಬೇರೆ ಅವಶ್ಯಕ ವಸ್ತುಗಳಿಗೆ ಬೆಲೆ ಏರಿಕೆ ಆಗ್ತಾ ಇರೋದು ಮುಸ್ಲಿಮರ ಸಮಸ್ಯೆನೇ ಅದರಲ್ಲಿ ಪ್ರತ್ಯೇಕವಾದದ್ದೇನಿಲ್ಲ ಬಹಳ ಕಾಮನ್ ಆದಂಥ ಸಮಸ್ಯೆಗಳು ಮುಸ್ಲಿಮರಿಗೆ ಹಿಂದೂಗಳಿಗೆ ಕ್ರಿಶ್ಚಿಯನ್ರಿಗೆ ಬೇಕಾದಷ್ಟಿದೆ ಆದರೆ ಇವತ್ತಿನ ರಾಜಕಾರಣಿಗಳು ತಮಾಷೆ ನೋಡಿ ಇವತ್ತಿನ ರಾಜಕಾರಣಿಗಳದ್ದು ಕರ್ನಾಟಕದಲ್ಲಿ ಧರ್ಮ ರಕ್ಷಣೆ ಮಾಡೋ ಕೆಲಸವನ್ನು ರಾಜಕಾರಣಿಗಳು ವಹಿಸ್ಕೊಂಡ್ಬಿಟ್ಟಿದ್ದಾರೆ ರಾಜಕಾರಣಿಗಳ ನಿಜವಾದ ಕೆಲಸ ಏನು ಆ ರಾಜ್ಯದಲ್ಲಿ ರಸ್ತೆ ಸರಿಯಾಗಿದೆಯಾ ಆ ಊರಲ್ಲಿ ಬೀದಿ ದೀಪ ಸರಿಯಾಗಿದೆಯಾ ಆಸ್ಪತ್ರೆ ಸರಿಯಾಗಿದೆಯಾ ಅಲ್ಲಿ ವೈದ್ಯರಿದ್ದಾರಾ ಖಾಸಗಿ ಆಸ್ಪತ್ರೆಗಳಲ್ಲಿ ಜನರ ಸುಲಿಗೆ ನಡೀತಾ ಇದೆಯಾ ಇಂಥವನ್ನು ಜನರ ಮೂಲಭೂತ ಅವಶ್ಯಕತೆಗಳನ್ನು ನೀರು ವಿದ್ಯುತ್ತು ಇಂಥದ್ದನ್ನೆಲ್ಲ ನೋಡಬೇಕಾಗಿರೋದು ರಾಜಕಾರಣಿಗಳ ಕೆಲಸ ಆದರೆ ಅವರು ಆ ಕೆಲಸವನ್ನು ಬಿಟ್ಟು ಧರ್ಮ ರಕ್ಷಣೆಗೆ ಭಾಷಣ ಮಾಡ್ತಾ ಶುರು ಮಾಡಿದ್ದಾರೆ ಇತ್ತೀಚೆಗೆ ಅದೇ ಧರ್ಮ ರಕ್ಷಕರ ಕೆಲಸ ಏನು ಮಠಾಧೀಶರಿರ್ಬೋದು ಧರ್ಮಗುರುಗಳಿರ್ಬೋದು ಸ್ವಾಮೀಜಿಗಳಿರ್ಬೋದು ಅವರು ಏನು ಹೇಳ್ಕೊಡ್ಬೇಕು ಅಂತ ಹೇಳಿದರೆ ಮನುಷ್ಯನ ಚೇತನವನ್ನು ಪುನೀತಗೊಳಿಸೋದು ಹೇಗೆ ಮನುಷ್ಯನನ್ನು ಮನುಷ್ಯನನ್ನಾಗಿ ಮಾಡೋದು ಹೇಗೆ ಆಧ್ಯಾತ್ಮಿಕವಾಗಿ ಮನುಷ್ಯನನ್ನು ಗಟ್ಟಿಗೊಳಿಸೋದು ಹೇಗೆ ಲೌಕಿಕ ಭೋಗ ಭಾಗ್ಯಗಳಿಂದ ಮನುಷ್ಯನನ್ನು ವಿಮುಖಗೊಳಿಸೋದು ಹೇಗೆ ಮತ್ತು ಕೊನೆಯದಾಗಿ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗೋದು ಹೇಗೆ ಇದನ್ನು ಹೇಳ್ಕೊಡ್ಬೇಕು ಅವರೆಲ್ಲ ರಾಜಕೀಯ ಮಾತಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಮಠಾಧೀಶರು ಧರ್ಮಗುರುಗಳು ಎಲ್ಲ ನಮ್ಮ ಮಠಕ್ಕೆ 5 ಕೋಟಿ ಕೊಡಿ ನಮ್ಮ ಜಾತಿಯವನ್ನು MLA ಮಾಡಿ ನಮ್ಮ ಜಾತಿಯವನ್ನು ಮಂತ್ರಿ ಮಾಡಿ ನಮ್ಮ ಜಾತಿಯವರಿಗೆ ಮೀಸಲಾತಿ ಕೊಡಿ ಉಲ್ಟಾ ಆಗಿದೆ ಇಲ್ಲಿ ಪರಿಸ್ಥಿತಿ ಇದನ್ನು ನಾವು ಸಹಜ ಅಂತ ತಿಳ್ಕೊಂಡಿದ್ದೀವಿ ಇಲ್ಲಿ ಕೂತ್ಕೊಂಡ್ಬಿಟ್ಟು ಕರ್ನಾಟಕದಲ್ಲಿ ಅದು ಭಾಳ ದೊಡ್ಡ ಪ್ರಮಾದ ಆಗಿರೋದು ಇಲ್ಲಿ
ಮುಸ್ಲಿಮ ಸಮಸ್ಯೆಗಳನ್ನು ನಾವು ಎರಡು ಮೂರು ರೀತಿಯಲ್ಲಿ ವಿಂಗಡಿಸಿ ನಾವು ಮಾತಾಡಬಹುದು ಬಹಳ ಮುಖ್ಯವಾಗಿ ನಾವು ಮಾತಾಡುವಾಗಲೇ ರಾಜಕೀಯ ಪ್ರಾತಿನಿಧ್ಯದ ಬಗ್ಗೆ ಮಾತಾಡ್ತೀವಿ ಅದಕ್ಕಿಂತ ಮುಖ್ಯವಾದದ್ದು ಅವರ ಶಿಕ್ಷಣದ ಸಮಸ್ಯೆ ಇದೆ ಸಾಮಾಜಿಕ ಅಭಿವೃದ್ಧಿಯ ಸಮಸ್ಯೆ ಇದೆ ಬಡತನದ ಸಮಸ್ಯೆ ಇದೆ ಅದರ ಬಗ್ಗೆ ನಾವು ಮಾತಾಡೋದು ಕಡಿಮೆ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಕೋಮುವಾದಿಗಳು ಏನು ಒಂದು ಕ್ರಿಯೆಯನ್ನು ಉಂಟು ಮಾಡುತ್ತಾರೆ ಅಥವಾ ಒಂದು ವಾದ ಮಂಡನೆಯನ್ನು ನಮ್ಮ ಮುಂದೆ ಮಾಡುತ್ತಾರೆ ಒಂದು ಅಜೆಂಡಾವನ್ನು ಹಾಕಿಕೊಡುತ್ತಾರೆ ಅದಕ್ಕೆ ಪ್ರತಿಕ್ರಿಯೆ ಕೊಡುವುದರಲ್ಲಿ ನಮ್ಮ ಜೀವಮಾನ ಇಡಿ ಹೋಗ್ತಾ ಇದೆ ಇವತ್ತು ಬೆಳಗ್ಗೆಯಿಂದ ನಾವು ಈ ಸಭೆಯಲ್ಲಿ ಮುಸ್ಲಿಂ ಅನ್ನೋದಕ್ಕಿಂತ ಒಂದು 100 ಪಟ್ಟು ಹೆಚ್ಚು ಸಲ ಆರ್ಎಸ್ಎಸ್ ಸಂಘ ಪರಿವಾರ ಅಂತ ಹೇಳ್ತಾ ಇದ್ದೀವಿ ನಾವು ಇದು ಅವರ ಅಜೆಂಡಾ ಕೂಡ ನೀವು ನಿಮ್ಮ ಎಜುಕೇಶನ್ ಬಗ್ಗೆ ಮಾತಾಡಬಾರದು ನೀವು ನಿಮ್ಮ ಸಾಮಾಜಿಕ ಸ್ಥಿತಿಗತಿ ಬಗ್ಗೆ ಮಾತಾಡಬಾರದು ನೀವು ನಿಮ್ಮ ರಾಜಕೀಯ ಪ್ರಾತಿನಿಧ್ಯದ ಬಗ್ಗೆ ಮಾತಾಡಬಾರದು ನೀವು ಏನು ಮಾತಾಡಬೇಕು ಅವರು ಹಾಕಿ ಕೊಟ್ಟ ಅಜೆಂಡಾಕ್ಕೆ ಪ್ರತಿಕ್ರಿಯೆ ಕೊಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಮುಖ್ಯಮಂತ್ರಿಗಳು ಒಂದು ಸಲ ಹೇಳ್ತಾ ಇದ್ದರು ಇಲ್ಲಿ ಬಂದಾಗ ಮಂಗಳೂರಿಗೆ ಬಂದಾಗ ಹೇಳಿರಬೇಕು ಅವರು ಅದು ಪ್ರತಿಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅಂತ ಹೇಳಿಬಿಟ್ಟು ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ್ತಿ ಹದಗೆಟ್ಟಿದೆ ಯಾರು ಬೇಕಾದರೂ ಖುಷಿ ಬಂದಂಗೆ ಮಾತಾಡಬಹುದು ಖುಷಿ ಬಂದಂಗೆ ಏನಾದರೂ ಮಾಡ್ಕೋಬಹುದು ಅವರ ಮೇಲೆ ಯಾವ ಕೇಸ್ಗಳು ನಡೆಯಲ್ಲ ಅಕಸ್ಮಾತ್ ಕೇಸ್ಗಳಾದರೆ ಅದು ಎಫ್ಐಆರ್ ಗಳು ಫೈಲ್ ಆಗಲ್ಲ ಎಫ್ಐಆರ್ ಫೈಲ್ ಆದರೂ ಕೇಸ್ ಮುಂದಕ್ಕೆ ಹೋಗಲ್ಲ ಅನ್ನೋದು ಇತ್ತೀಚಿನ ಕೆಲವು ತಿಂಗಳುಗಳಲ್ಲಿ ಪದೇ ಪದೇ ಪ್ರೂವ್ ಆಗ್ತಾ ಇದೆ ನಿನ್ನೆ ಟಿಕಾಯಿತ ಅವರ ಮೇಲೆ ನಡೆದಿರುವ ಹಲ್ಲೆ ಕೂಡ ಅದಕ್ಕೆ ಒಂದು ಉದಾಹರಣೆ ಶಂಕರ್ ಅವರು ಮತ್ತು ಬೆಳಿಗ್ಗೆ ಮಾತಾಡುವಾಗ ಮಾವಳ್ಳಿ ಶಂಕರ್ ಮತ್ತು ಗೆಳೆಯರು ಹೇಳಿದರು ಅದು ಕಾನೂನು ಸುವ್ಯವಸ್ಥೆ ಅತ್ಯಂತ ದರಿದ್ರ ಸ್ಥಿತಿಯಲ್ಲಿದೆ ಭ್ರಷ್ಟಾಚಾರ 40% ಅದು ಕೂಡ ಮುಸ್ಲಿಮರ ಸಮಸ್ಯೆನೇ ನೂರಾರು ಕಾಂಟ್ರಾಕ್ಟರ್ಗಳಿದ್ದಾರೆ ಮಂಗಳೂರಿನಲ್ಲಿ ನಾನು ನೋಡಿದ್ದೀನಿ ಮುಸ್ಲಿಮರು 20% ಅಧಿಕಾರಿಗಳಿಗೆ ಕೊಡಬೇಕು 20% ಎಂಎಲ್ಎಗಳಿಗೆ ರಾಜಕಾರಣಿಗಳಿಗೆ ಕೊಡಬೇಕು ಒಂದು ರಸ್ತೆ ಮಾಡೋದಿದ್ದರೆ ಒಂದು ಕೋಟಿಯ ರಸ್ತೆ ಸ್ಯಾಂಕ್ಷನ್ ಆದರೆ 40 ಲಕ್ಷ ಅಲ್ಲೇ ಹೋಯಿತು ಆಮೇಲೆ ಅವನ ಜೀವನ ನಡೆಸೋದಕ್ಕೊಂದು 10 ಲಕ್ಷ 15 ಲಕ್ಷ ಬೇಕು ಅದರಲ್ಲಿ ಉಳಿಸ್ಬೇಕು ಅವನು ಅಂದರೆ 40% 45% ಮಾತ್ರ ಖರ್ಚಾಗ್ತಾ ಇದೆ ಅದು ಮುಸ್ಲಿಮರ ಸಮಸ್ಯೆ ಮಾತ್ರ ಅಲ್ಲ ಅದು ಇಡೀ ರಾಜ್ಯದ ಸಮಸ್ಯೆ ಅದು ಮುಸ್ಲಿಮರದ್ದು ಮತ್ತು ಮುಸ್ಲಿಮೇಶ್ವರ ಸಮಸ್ಯೆ ಈ ಥರದ್ದು ಸಾಮಾಜಿಕ ಆರ್ಥಿಕ ಬದುಕಿಗೆ ಸಂಬಂಧಿಸಿದ್ದು ಪರಸ್ಪರ ಮಿಳಿತವಾಗಿದೆ ಇದನ್ನು ವಿಂಗಡಿಸಿ ಹೇಳಲಿಕ್ಕೆ ನಾವು ಸಾಧ್ಯ ಆಗೋದಿಲ್ಲ ಪಠ್ಯಪುಸ್ತಕ ಸಮಿತಿಯ ದೊಡ್ಡ ಚರ್ಚೆ ಬೆಳಗ್ಗೆಯಿಂದ ನಡೀತಾ ಇದೆ ನಾವೇನು ಅಂದ್ಕೊಂಡಿದ್ವಿ ಅಂತ ಹೇಳಿದರೆ ಇವರು ಟಿಪ್ಪು ಸುಲ್ತಾನ್ ವಿರೋಧಿಗಳು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ ಈಗ ನೋಡಿದರೆ ಬಯಲಿಗೆ ಬರ್ತಾ ಇದೆ ಇವರು ಬಸವಣ್ಣನ ವಿರೋಧಿಗಳು ಕುವೆಂಪು ವಿರೋಧಿಗಳು ನಾರಾಯಣಗುರು ವಿರೋಧಿಗಳು ಇವರ ಬಂಡವಾಳ ಎಲ್ಲ ಏನಿಗೆ ಹೊರಗೆ ಬರ್ತಾ ಇದೆ ಹೇಗೆ ಅಂತ ಹೇಳಿದರೆ ಅದು ಎಂತೆಂತಹ ಕ್ವಾಲಿಫೈಡ್ ಅಧ್ಯಕ್ಷರು ಸದಸ್ಯರು ಒಬ್ಬ ಅಧ್ಯಕ್ಷರ ಕ್ವಾಲಿಫಿಕೇಷನ್ ಏನು ಅಂತ ಇನ್ನೂ ಗೊತ್ತಾಗಿಲ್ಲ ಯಾರಿಗೂ 3 ತಿಂಗಳಿಂದ ಹುಡುಕ್ತಾ ಇದ್ದಾರೆ ಪಠ್ಯಪುಸ್ತಕ ಸಮಿತಿ ಅಧ್ಯಕ್ಷನ ಕ್ವಾಲಿಫಿಕೇಷನ್ ಅಂದರೆ ಅವನಿಗೂ ಗೊತ್ತಿಲ್ಲ ಪುಂಖಾನುಪುಂಖವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ಅಧ್ಯಕ್ಷರು ನಾವು ನಿದ್ದೆಗೆಟ್ಟ ಕೆಲಸ ಮಾಡಿದ್ವಿ ರಾತ್ರಿ ಹಗಲು ಟೆಕ್ಸ್ಟ್ ಬುಕ್ಕನ್ನು ತಿದ್ದೋದಕ್ಕೆ ಹೆಣಗಾಡಿದ್ವಿ ಆಯ್ತಪ್ಪ ನಿನ್ನ ಕ್ವಾಲಿಫಿಕೇಷನ್ ಏನು ಗೊತ್ತಿಲ್ಲ ಎಲ್ಲೋ ಟ್ಯುಟೋರಿಯಲ್ ನಡೆಸ್ಕೊಂಡು ಪಾಠ ಮಾಡ್ತಾ ಇದ್ದವನು ಇವತ್ತು ಪಠ್ಯಪುಸ್ತಕ ಸಮಿತಿ ಅಧ್ಯಕ್ಷ ಆಗ್ತಾನೆ ಅಲ್ಲಿ ಪಾಠ ಯಾರ್ದು ಸೇರುತ್ತೆ ಹೆಂಗ್ ಪುಂಗ್ಲಿ ಎಲ್ರಿಗೂ ಗೊತ್ತಿದೆ ಅವ್ರ ಪರಿಚಯ ಹೆಸರು ಹೇಳಬೇಕಾಗಿಲ್ಲ ಭಟ್ಕಳದ ಅಂಜುಮನ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಡ್ರಾಪ್ ಔಟ್ ಗೊತ್ತಾ ನಿಮಗೆ ಮೌಳಿ ಶಂಕರ್ ಅವರೇ ಕ್ವಾಲಿಫಿಕೇಷನ್ ಇದು ಒಂದು ಸಂತೋಷದ ಸಂಗತಿ ಏನಂತ ಹೇಳಿದ್ರೆ ಇಂಥ ಹೆಂಗ್ ಪುಂಗ್ಲಿಗಳಿಂದಾಗಿ ನಾವೆಲ್ಲ ಒಗ್ಗಟ್ಟಾಗೋದಕ್ಕಾಗಿದೆ ಅದು ಈಗ ನಾಳೆ ಕುವೆಂಪು ಅವರಿಗೆ ಪರವಾಗಿ ಒಂದು ದೊಡ್ಡ ಸಮಾವೇಶ ಬೆಂಗಳೂರಿನಲ್ಲಿ ನಡೀತಾ ಇದೆ ಸಾವಿರಾರು ಜನ ಸೇರ್ತಾ ಇದ್ದಾರೆ ನಿನ್ನೆ ಒಂದು ಮೀಟಿಂಗ್ ಕೂಡ ಆಯಿತು ಭಾಳ ಒಳ್ಳೆಯ ಕೆಲಸವನ್ನು ಇವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಯಾಕಂತ ಹೇಳಿದ್ರೆ ಮೊದಲು ಏನು ಹೇಳ್ತಾ ಇದ್ರು ಅಂತ ಹೇಳಿದ್ರೆ ಎದುರುಗಡೆ ಒಂದು ಹಿಂದ್ಗಡೆ ಒಂದು ಹೇಳ್ತಾ ಇದ್ರು ಏ ಇಲ್ಲ ಹಾಗಿಲ್ಲ ಹೀಗೆ ಅಂತ ಹೇಳ್ಬಿಟ್ಟು ಈಗ ಒಳಗಡೆಯಿಂದ ಬರ್ತಾ ಇದೆ ಯಾಕಂದರೆ ಅಧಿಕಾರ ಕೈಯಲ್ಲಿರುವಾಗ ನಿಜ ಸ್ವರೂಪ ಬಯಲಿಗೆ ಬರುತ್ತೆ ನಮ್ಮದೇ ಅಧಿಕಾರ ಅಂತೇಳಿ ಅಹಂಕಾರ ಬಂದಾಗ ಅವರ ನಿಜವಾದಂತಹ ಅವರ ಭಾವನೆಗಳೇನಿದೆ ಅವರ ವಾದ ಏನಿದೆ ಅವರ ಆಲೋಚನೆಗಳಿದೆ ಅನ್ನೋದೆಲ್ಲ ಹೊರಗೆ ಬರ್ತಾ ಇದೆ ಆದರೆ ಇವರನ್ನು ವಿರೋಧಿಸುವಂತಹ ನಾವು ಏನು ತಪ್ಪು ಮಾಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು ನಾನು ಇದು ಒಬ್ಬ ಪತ್ರಕರ್ತನಾಗಿ ನನ್ನ ಕರ್ತವ್ಯ ಇವತ್ತು ಹೇಳಬೇಕಾಗಿರೋದು ಉಡುಪಿನಲ್ಲಿ ಹಿಜಾಬ್ ಪ್ರಕರಣ ಆ ಶಾಲೆಯಲ್ಲಿ 950 ಮಂದಿ ವಿದ್ಯಾರ್ಥಿನಿಯರಿದ್ದರು ಅದು ವಿದ್ಯಾರ್ಥಿನಿಯರ ಜೂನಿಯರ್ ಕಾಲೇಜು ಅಲ್ಲಿ ಆರ್ಟ್ಸು ಕಾಮರ್ಸು ಸೈನ್ಸು ಮತ್ತು ಟಿ ಸಿ ಎಚ್ ಈ ಕೋರ್ಸ್ಗಳು ನಡೀತಾ ಇದ್ದವು ಅತ್ಯುತ್ತಮವಾದಂಥ ಸರ್ಕಾರಿ ಶಾಲೆ ಭಾಳ ಒಳ್ಳೆಯ ವ್ಯವಸ್ಥೆ ಇತ್ತು ಒಳ್ಳೆಯ ಅಧ್ಯಾಪಕರಿದ್ದರು ತುಂಬ ಶಿಸ್ತಿತ್ತು ವಿದ್ಯಾರ್ಥಿಗಳು ಶಿಕ್ಷಣದ ಹೊತ್ತಿನಲ್ಲಿ ಕ್ಯಾಂಪಸ್ನಿಂದ ಹೊರಗಡೆ ಹೋದರೆ ಪೋಷಕರಿಗೆ ಫೋನ್ ಹೋಗ್ತಾ ಇತ್ತು ಹೊರಗಡೆ ಹೋಗಬೇಕಾದ್ರೆ ಪರ್ಮಿಷನ್ ಕೇಳಬೇಕಾದ್ರೆ ಪೋಷಕರ ಹತ್ರ ಫೋನ್ ಮಾಡಿ ಕೇಳ್ತಾ ಇದ್ರು ಈ ಥರ ನಿಮ್ಮ ಮಗಳು ಈಗ 12 ಗಂಟೆಗೆ ಹೊರಗಡೆ ಹೋಗಬೇಕು ಏನೋ ಕೆಲಸ ಇದೆ ಅಂತ ಹೇಳ್ತಾ ಇದ್ದಾರೆ
ಹೌದಾ ಅಂತೇಳಿ ಕೇಳಿ ಕನ್ಫರ್ಮ್ ಮಾಡ್ಕೊಂಡು ಕಳಿಸ್ತಾ ಇದ್ರು ಅಂದ್ರೆ ಒಂದು ತರದ ಶಿಸ್ತು ಶೈಕ್ಷಣಿಕ ವಲಯದಲ್ಲಿ ಐದು ಮಂದಿ ಹೆಣ್ಣು ಮಕ್ಕಳು ತಲೆ ಮೇಲೆ ನಾವು ಹಿಜಾಬ್ ಹಾಕೊಂಡೆ ಕೂತ್ಕೊತೀವಿ ತಲೆ ವಸ್ತ್ರ ಹಾಕೊಂಡೆ ಕ್ಲಾಸ್ನಲ್ಲಿ ಕೂತ್ಕೊತೀವಿ ಅಂತ ಹಠ ಹಿಡಿದ್ರು ಆ ವಿದ್ಯಾಸಂಸ್ಥೆನಲ್ಲಿ 98 ಮಂದಿ ಮುಸ್ಲಿಂ ವಿದ್ಯಾರ್ಥಿನಿಯರಿದ್ರು ಇಡಿ ಪ್ರಕರಣವನ್ನು ನಾವು ವಿಶ್ಲೇಷಿಸಬೇಕಾದಂತ ಒಂದು ವಿಧಾನ ಇದೆ ಇದನ್ನು ನಾವು ಮರಿಬಾರದು ನಾವು ನಮ್ಮ ಎದುರಾಳಿ ಏನೋ ತಪ್ಪು ಮಾಡ್ತಾನೆ ಏನೋ ಅಸಹ್ಯವಾಗಿ ಮಾತಾಡ್ತಾನೆ ಅಂತ ಹೇಳಿದ್ರೆ ನಾನು ಅಸಹ್ಯವಾಗಿ ಮಾತಾಡಬೇಕಾಗಿಲ್ಲ ನಾನು ಆಕ್ರೋಶದಿಂದ ಮಾತಾಡಬೇಕಾಗಿಲ್ಲ ವಸ್ತುಸ್ಥಿತಿಯನ್ನು ನಾನು ಮಾತಾಡಬೇಕಾಗುತ್ತೆ ನಾನು 93 ಮಂದಿ ವಿದ್ಯಾರ್ಥಿನಿಯರು ತಲೆ ವಸ್ತ್ರ ಇಲ್ಲದೆ ಅಲ್ಲಿ ಪಾಠ ಕೇಳ್ತಾ ಇದ್ದರು ಎಕ್ಸಾಮ್ ಬರೆದಿದ್ದಾರೆ ಇಡೀ ವರ್ಷ ಕ್ಲಾಸಿಗೆ ಹೋಗಿದ್ದಾರೆ ಯಾವ ಮಾಧ್ಯಮದವರು ಕೂಡ ಅವರನ್ನು ಮಾತಾಡಿಸಲಿಲ್ಲ ಒಂದು ಟಿವಿನಲ್ಲಿ ಅವರ ಇಂಟರ್ವ್ಯೂ ಬರಲಿಲ್ಲ ಏನು ಮೇಡಂ ಈ 5 ಮಂದಿದು ಇಂಟರ್ವ್ಯೂ ದಿನಕ್ಕೆ 5 ಇಂಟರ್ವ್ಯೂ ಇಲ್ಲ ನಾವು ತಲೆ ವಸ್ತ್ರ ಧರಿಸಿಯೇ ತರಗತಿಯಲ್ಲಿ ಕೂತ್ಕೊಳ್ಳುತ್ತೇವೆ ಇಲ್ಲದಿದ್ದರೆ ನಮ್ಮ ಧರ್ಮಕ್ಕೆ ಚ್ಯುತಿ ಬರುತ್ತೆ ಅಂತ ಯಾವ ಗ್ರಂಥದಲ್ಲಿದೆ ಯಾವ ಧರ್ಮಗುರುಗಳು ಇದನ್ನು ಹೇಳಿದ್ದಾರೆ ಅನ್ನೋದನ್ನು ಇವತ್ತು ನಾನು ಸ್ಪಷ್ಟವಾಗಿ ಕೇಳಲಿಕ್ಕೆ ಬಯಸ್ತೀನಿ ಮುಸ್ಲಿಮರಿಗೆ ಯಾರು 5 ಮಂದಿ ಹೆಣ್ಣು ಮಕ್ಕಳು ತಲೆ ವಸ್ತ್ರ ಇಲ್ಲದೆ ತರಗತಿಯಲ್ಲಿ ಕೂತ್ರೆ ಇಸ್ಲಾಂ ಧರ್ಮ ಪತನ ಆಗೋದಿಲ್ಲ 1400 ವರ್ಷಗಳ ಇತಿಹಾಸ ಇರುವಂತಹ ಧರ್ಮ ಅದು ಅಥವಾ ಯಾರು 5 ಮಂದಿ ಹೆಣ್ಣುಮಕ್ಕಳು ತಲೆ ವರ್ಷ ಧರಿಸ್ಕೊ ತಲೆ ವಸ್ತ್ರ ಇಟ್ಕೊಂಡ್ಬಿಟ್ಟು ತರಗತಿಯಲ್ಲಿ ಕೂತ್ಕೊಂಡ್ಬಿಟ್ರೆ ಶಿಕ್ಷಣ ವ್ಯವಸ್ಥೆಯನ್ನು ಕುಸಿದು ಬೀಳೋದಿಲ್ಲ ರಿಸಲ್ಟ್ 100%ನಿಂದ 20%ಗೇನು ಕೆಳಗಿಳಿಯೋದಿಲ್ಲ ಸರ್ಕಾರ ಕೂಡ ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ ಅದು ಆದರೆ ಸರ್ಕಾರಕ್ಕೆ ಏನು ಬೇಕಾಗಿತ್ತು ಸಂಘ ಪರಿವಾರಕ್ಕೆ ಏನು ಬೇಕಾಗಿತ್ತು ಅದನ್ನು ನಾವು ತಟ್ಟೆಯಲ್ಲಿಟ್ಟು ಕೊಡ್ತಾ ಇದ್ದೀವಿ ನಾವು ನಮ್ಮನ್ನು ಹೊಡೆಯೋದಕ್ಕೆ ಶಸ್ತ್ರಾಸ್ತ್ರಗಳನ್ನು ನಾವೇ ಅವರಿಗೆ ಕೊಡ್ತಾ ಇದ್ದೀವಿ ಇದನ್ನು ಯಾಕೆ ನಾವು ಮಾತಾಡೋದಿಲ್ಲ ನಮ್ಮ ಸಮಾವೇಶದಲ್ಲಿ ಮುನೀರವರು ಬಹಳ ಸೂಕ್ಷ್ಮವಾಗಿ ಅದನ್ನು ಹೇಳಿದರು ಅವರು ಬಹುಸಂಖ್ಯಾತರ ಕೋಮುವಾದ ಮತ್ತು ಅಲ್ಪಸಂಖ್ಯಾತರ ಕೋಮುವಾದವನ್ನಂಥದ್ದು ಕೋಮುವಾದ ಎಲ್ಲಿದ್ದರೂ ಕೋಮುವಾದನೇ ಅದು ಸ್ಪಷ್ಟವಾಗಿ ಮಾತಾಡೋದನ್ನು ಕಲಿಬೇಕು ಮುಸ್ಲಿಮರು ನಾವು ಈ ವಿಷಯದಲ್ಲಿ ರಾಜಿಯ ಮಾತಿಲ್ಲ ದಕ್ಷಿಣ ಕನ್ನಡದಲ್ಲಿ ಕೊನೆಗೆ ಏನಾಯಿತು ಎಪಿ ಅಬೂಬಕರ್ ಮುಸ್ಲಿಯಾರ್ ಅವರು ಬಂದು ಒಂದು ಹೇಳಿಕೆ ಕೊಟ್ಟರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಅನ್ಯಾಯಗಳಿದ್ದಾರೆ ಅವರಿಗೆ ಶಿಕ್ಷಣ ಮುಖ್ಯ ಮೊದಲು ಶಿಕ್ಷಣ ಮುಗಿಸ್ಕೊಳ್ಳಿ ತಲೆ ವಸ್ತ್ರದ್ದು ಕೋರ್ಟ್ಗೆ ಹೋಗಿದೆ ಕೋರ್ಟ್ನಲ್ಲಿ ನೋಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಒಳ್ಳೆಯ ಮಾತನ್ನು ಹೇಳಿದರು ಅವರು ಕೊನೆಯಲ್ಲಿ ಹೇಳಿದರು ಈ ಮಾತನ್ನು ಮುಸ್ಲಿಂ ಮುಖಂಡರು ಆರಂಭದಲ್ಲಿ ಹೇಳಿದ್ದಿದ್ರೆ ಈ ಸಮಸ್ಯೆ ಉದ್ಭವಿಸ್ತಾ ಇರಲಿಲ್ಲ ಮತ್ತು ಅದನ್ನು ತಮ್ಮ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ಳಿಕ್ಕೆ ಸಂಘ ಪರಿವಾರಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ನಾವು ಆಲೋಚನೆ ಮಾಡುವಂಥ ಕ್ರಮದಲ್ಲಿ ತಪ್ಪಿದೆ ಅನ್ನೋದನ್ನು ನಮ್ಮ ಗಮನಕ್ಕೆ ತರೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಇದೆಲ್ಲ ಸಮಸ್ಯೆಗಳಾಯಿತು ಏನು ಮಾಡಬೇಕು ಇದು ಬಹಳ ಮುಖ್ಯವಾದದ್ದು ಕರ್ನಾಟಕದಲ್ಲಿ ಮುಸ್ಲಿಮರ ಸ್ಥಿತಿಗತಿ ಸುಧಾರಿಸೋದಕ್ಕೆ ಏನು ಮಾಡಬೇಕು ಅನ್ನುವಂಥದ್ದು ಸಾಚಾರ ಸಮಿತಿಯ ವರದಿಯ ಪ್ರಸ್ತಾಪ ಬೆಳಗ್ಗೆ ಆಯಿತು ಬಹಳ ಮಂದಿಗೆ ಸಾಚಾರ ಅಂದರೆ ಸಾಬ್ರು ಅಂತ ತಿಳ್ಕೊಂಬಿಟ್ಟಿದ್ದಾರೆ ನನಗೆ ನಾನು ರಾಯಚೂರಿಗೆಲ್ಲ ಹೋದಾಗ ಅವರು ಸಾಚಾರು ಸಾಬ್ರು ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ಸಾಚಾರ ಸಾಹೇಬ್ ಅವರು ರಾಜೇಂದ್ರ ಸಿಂಗ್ ಸಾಚಾರ್ ಅಂತ ದೆಹಲಿ ಹೈಕೋರ್ಟ್ನ ಜಸ್ಟಿಸ್ ಆಗಿದ್ದವರು ಅವರು ಇದು ಭಾಳ ಕಷ್ಟ ನಮಗೆ ಸಾಬ್ರಿಗೆ ಏನು ಹೇಳಿ ಈಗ ನಾಳೆ ರಾತ್ರಿ ಬೆಳಗ್ಗೆ 4 ಗಂಟೆಯಿಂದ 6 ಗಂಟೆವರೆಗೆ ಧಾರಾಕಾರ ಮಳೆ ಬಿದ್ದಿದೆ ಕಾರಣ ಸಾಬ್ರು ಬೇರೆ ಏನು ಕೇಳಬೇಕಾಗಿಲ್ಲ ನೀವು ತರ್ಕ ಗಿರ್ಕ ಏನೂ ಇರಲ್ಲ ಎಲ್ಲವೂ ಆಗ್ತಾ ಇರೋದು ಸಾಬ್ರಿಂದ ಅಂತ ಹೇಳ್ಬಿಟ್ಟು ಮುಸ್ಲಿಮರಿಂದ ಅಂತ ಹೇಳ್ಬಿಟ್ಟು ಸಾಚಾರ ವರದಿನಲ್ಲಿ ಒಂದು ಬಹಳ ಮುಖ್ಯವಾದಂಥ ಅಂಶವನ್ನು ಅವರು ಹೇಳ್ತಾರೆ ಅವರು ಎಲ್ಲ ರಾಜ್ಯಗಳು ಅಲ್ಪಸಂಖ್ಯಾತರ ಆಯೋಗವನ್ನು ರದ್ದುಗೊಳಿಸಬೇಕು ಅಂತ ಹೇಳ್ತಾರೆ ಭಾಳ ಇಂಟ್ರೆಸ್ಟಿಂಗ್ ಇದು ನಮ್ಗೆ ಗೊತ್ತಿದೆಯಾ ನಮಗೆ ಅಷ್ಟು ಹೇಳಿದ ತಕ್ಷಣ ನಮ್ಮ ಮುಸ್ಲಿಂ ರಾಜಕಾರಣಿಗಳು ಎದ್ದಿತ್ಕೋಬೋದು ಅದು ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಪಸಂಖ್ಯಾತರ ಆಯೋಗವನ್ನು ರದ್ದುಗೊಳಿಸೋದು ಹೇಗೆ ಮಾಡ್ತೀರಿ ನೀವು ನಾನು ವಿರೋಧಿಸ್ತೇನೆ ಅಂತ ಹೇಳ್ಬಿಟ್ಟು ನಮ್ಮ ರಾಜಕಾರಣಿಗಳು ಹೊರಟು ಬಿಡ್ತಾರೆ ಅವ್ರು ಹೇಳ್ತಾ ಇರೋದು ಬಹಳ ಮಾರ್ಮಿಕವಾಗಿದೆ ಇಡೀ ದೇಶದಲ್ಲಿ ಅವರು ಓಡಾಡಿ 16-17 ರಾಜ್ಯಗಳಲ್ಲಿ ಮುಸ್ಲಿಂ ಡೆನ್ಸಿಟಿ ಇರುವಂತಹ ರಾಜ್ಯಗಳಲ್ಲಿ ಓಡಾಡಿ 1000 ಜನರನ್ನು ಮಾತಾಡಿಸಿ ನೋಟ್ಸ್ ಮಾಡಿಕೊಂಡು ಅವರು ಮತ್ತು ಅವರ ಸಮಿತಿಯ ಸದಸ್ಯರು ಆ ವರದಿಯನ್ನು ತಯಾರಿಸಿದ್ದಾರೆ ಈ ದೇಶದಲ್ಲಿ ಕರ್ನಾಟಕದ ಸಹಿತ ಇಡೀ ದೇಶದಲ್ಲಿ ಮುಸ್ಲಿಮರ ಶೈಕ್ಷಣಿಕ ಮತ್ತು ಸಾಮಾಜಿಕ ಸ್ಥಿತಿ ದಲಿತರಿಗಿಂತ ಕಡೆಯಾಗಿದೆ ಸರ್ಕಾರಿ ಹುದ್ದೆಗಳಲ್ಲಿ ಪ್ರಾತಿನಿಧ್ಯ ಅತ್ಯಂತ ಕನಿಷ್ಠ ಮಟ್ಟದಲ್ಲಿದೆ ಅನ್ನುವ ಮಾತನ್ನು ಹೇಳ್ತಾ ಅವರು ಅದಕ್ಕೆ ಪರಿಹಾರಗಳನ್ನು ಹೇಳುವಾಗ ಹೇಳ್ತಾರೆ ಮೀಸಲಾತಿದ್ದು ಒಂದು ವಿಚಾರ ಅವರು ಹೇಳ್ತಾ ಇರುವಂಥದ್ದು ಅದ್ರ ಬಗ್ಗೆ ಬೇರೆ ಚರ್ಚೆ ಮಾಡ್ಬೋದು ಅಲ್ಪಸಂಖ್ಯಾತರ ಆಯೋಗಗಳನ್ನು ರದ್ದು ಮಾಡಿ ಪ್ರತಿ ರಾಜ್ಯದಲ್ಲೂ ಸಮಾನ ಪ್ರಾತಿನಿಧ್ಯದ ಆಯೋಗಗಳನ್ನು ರಚಿಸಬೇಕು ಅನ್ನುವ ಮಾತನ್ನು ಹೇಳ್ತಾರೆ ಇದು ಇವತ್ತು ಆಗಬೇಕಾಗಿರೋದು ನಮ್ಮ ಸಮ್ಮೇಳನದಲ್ಲಿ ಇದಕ್ಕೆ ಸಂಬಂಧಿಸಿ ಒಂದು ನಿರ್ಣಯವನ್ನು ನಾವು ತಗೊಳ್ಬೇಕಾಗತ್ತೆ ನಾವು ಸಮಾನ ಪ್ರಾತಿನಿಧ್ಯದ ಆಯೋಗ ಅಂದರೆ ಏನು ಆ ರಾಜ್ಯದ ಎಲ್ಲ ಸಮುದಾಯಗಳಿಗೂ ಕೂಡ ಪ್ರಾತಿನಿಧ್ಯ ಸಮಾನವಾಗಿ ಸಿಗೋ ಥರ ನೋಡ್ಕೋಬೇಕು ಅನ್ನುವಂಥದ್ದು ಈಗಿರುವಂಥ ಅಸಮಾನತೆ ನಮಗೆಲ್ಲರಿಗೂ ಗೊತ್ತಿದೆ
ಯಾವ್ಯಾವ ಸಮುದಾಯಕ್ಕೆ ಎಷ್ಟು ಎಂ ಎಲ್ ಎಗಳಿದ್ದಾರೆ ಯಾವ್ಯಾವ ಸಮುದಾಯಕ್ಕೆ ಎಷ್ಟು ಎಂ ಪಿ ಗಳಿದ್ದಾರೆ ಪ್ರತಿಯೊಂದು ನಮಗೆ ಗೊತ್ತಿದೆ ಎಷ್ಟು ಅಸಮಾನತೆ ಇದೆ ಅನ್ನುವಂಥದ್ದು ಅದೇ ರೀತಿ ಚಿನ್ನಪ್ಪ ರೆಡ್ಡಿ ಆಯೋಗ ನಾಗನಗೌಡ 1952 ರಲ್ಲಿ 2 ರಲ್ಲಿ ನೇಮಕವಾದಂತ ನಾಗನಗೌಡ ವರದಿ ಸಮಿತಿಯ ವರದಿ ಆಮೇಲೆ ಚಿನ್ನಪ್ಪ ರೆಡ್ಡಿಯ ವರದಿ ವೆಂಕಟಸ್ವಾಮಿ ಆಯೋಗದ ವರದಿ ಪ್ರತಿಯೊಂದು ವರದಿನಲ್ಲೂ ಕರ್ನಾಟಕದ ಮುಸ್ಲಿಮರಲ್ಲಿ ಸುಮಾರು 17 ವೃತ್ತಿಪರ ಗುಂಪುಗಳನ್ನು ಗುರುತಿಸುತ್ತಾರೆ ಅವರು ವೃತ್ತಿ ಆಧಾರದ ಮೇಲೆ ಬಹಳ ಮಂದಿಗೆ ದಲಿತರು ಇವತ್ತು ಕಕ್ಕಸ್ ಕ್ಲೀನ್ ಮಾಡ್ತಾರೆ ಅಂತ ಹೇಳಿ ನಾವು ಹೇಳ್ತೀವಲ್ವಾ ಬಿಜಾಪುರದ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿದು ನೀವು ಅಲ್ಲಿ ಕಕ್ಕಸಿಗೆ ಹೋಗಿ ನೀವು ಅಲ್ಲಿ ಮುಸ್ಲಿಂ ಮಹಿಳೆಯರು ಕಕ್ಕಸ್ ಕ್ಲೀನ್ ಮಾಡ್ತಾರೆ ಆ ಸಮುದಾಯದ ಹೆಸರು ಭಾಂಗಿ ಚಪ್ಪರ್ ಬಂದ್ ದರ್ವೇಶ್ ಫಕೀರ್ ನಾಲ್ ಬಂದ್ ಎಷ್ಟೊಂದು ಸಮುದಾಯಗಳಿದೆ ವೀರಭಾಷ ಅವರ ಹತ್ರ ದೊಡ್ಡ ಪಟ್ಟಿನೇ ಇದೆ ಅದರ ಸಾಕಷ್ಟು ಲೇಖನಗಳನ್ನು ಬರೆದಿದ್ದಾರೆ ಇಂತಹ ಅತ್ಯಂತ ದಮನಿತ ಮುಸ್ಲಿಮರೇ ದಮನಿತರು ಅವರ ಒಳಗಡೆ ಅತ್ಯಂತ ದಮನಿತರಾಗಿರುವಂತಹ ಈ ವೃತ್ತಿ ಗುಂಪುಗಳೇನಿದೆ ಅದನ್ನು ಸರ್ಕಾರ ಜಾತಿ ಅಂತ ವಿಂಗಡಿಸ್ಬೋದು ಆ ವೃತ್ತಿ ಗುಂಪುಗಳಿಗೆ ಸರಿಯಾದ ಸೂಕ್ತ ಸೌಲಭ್ಯ ನೀಡಬೇಕಾದಂತಹ ಒಂದು ವಿಚಾರವನ್ನು ನಾವು ಪರಿಗಣಿಸಬೇಕಾಗಿದೆ ಎಷ್ಟೊಂದು ಪ್ರಬಲ ಜಾತಿಗಳಿಗೆ ಅಭಿವೃದ್ಧಿ ನಿಗಮಗಳನ್ನು ಸರ್ಕಾರ ಸ್ಥಾಪನೆ ಮಾಡಿದೆ ಬ್ರಾಹ್ಮಣರ ಅಭಿವೃದ್ಧಿ ನಿಗಮ ಇದೆ ಬೇರೆ ಬೇರೆ ದೊಡ್ಡ ಜಾತಿಗಳ ಅಭಿವೃದ್ಧಿ ನಿಗಮ ಇದೆ ಈ ಸಮುದಾಯಗಳಿಗೆ ಪ್ರತ್ಯೇಕವಾದಂತಹ ಒಂದು ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಬೇಕಾದಂಥ ಬಹಳ ಅಗತ್ಯ ಇವತ್ತು ಕರ್ನಾಟಕದಲ್ಲಿದೆ ಅದಕ್ಕಾಗಿ ನಾವು ಒತ್ತಾಯ ಮಾಡಬೇಕಾಗಿದೆ ನಾವು ಅವರ ಮನೆಗಳಿಗೆ ಹೋಗಿ ನೋಡಿದರೆ ಗೊತ್ತಾಗುತ್ತೆ ಅವರ ಹಳ್ಳಿಗಳಿಗೆ ಹೋಗಿ ನೋಡಿ ಗೊತ್ತಾಗುತ್ತೆ ಎಷ್ಟು ದಯನೀಯ ಸ್ಥಿತಿಯಲ್ಲಿದ್ದಾರೆ ಶಿಕ್ಷಣದಲ್ಲಿ ಎಷ್ಟು ಹಿಂದುಳಿದಿದ್ದಾರೆ ಸಾಮಾಜಿಕವಾಗಿ ಎಷ್ಟು ಹಿಂದುಳಿದಿದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ ನಮಗೆ ಮುಖ್ಯವಾಗಿ ಮುಸ್ಲಿಮರಿಗೆ ಸಂಬಂಧಿಸಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಇದೆಯಲ್ಲ ಇದು ಪ್ರತ್ಯೇಕ ಯಾಕೆ ಅಂತ ಹೇಳಿ ಕೇಳ್ಬೋದು ಆ ಪ್ರಶ್ನೆ ಬರುತ್ತೆ ರಾಜಕೀಯ ಪ್ರಶ್ನೆ ಅದು ಆ ಅಭಿವೃದ್ಧಿ ನಿಗಮದ ಪರಿಸ್ಥಿತಿಯು ಕೂಡ ಎಷ್ಟು ಚಿಂತಾಜನಕವಾಗಿದೆ ಅಂತ ಹೇಳಿದ್ರೆ ನಾನು ನಮ್ಮನ್ನು ಪಟ್ಟಿ ನೋಡ್ತಾ ಇದ್ದೆ ವಿಧಾನ ಪರಿಷತ್ನಲ್ಲಿ ಬಿ ಎಂ ಫಾರೂಕ್ ಅವರು ಒಂದು ಪ್ರಶ್ನೆ ಕೇಳಿದ್ರು ಅದಕ್ಕೆ ಸರ್ಕಾರ ನೀಡಿದಂಥ ಉತ್ತರವನ್ನು ಗಮನಿಸ್ತಾ ಇದ್ದೆ 2015-16 ರಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮಕ್ಕೆ 796 ಕೋಟಿ ರೂಪಾಯಿ ಅನುದಾನ ಇತ್ತು 15-16 ಅಲ್ಲಿಂದ ಅದು ಕಡಿಮೆ ಆಗ್ತಾ ಬಂತು ಈಗಿನ ಸರ್ಕಾರ ಏನು ಅಧಿಕಾರಕ್ಕೆ ಬಂತು ಕಡಿಮೆ ಆಗ್ತಾ ಬಂತು 2020-21 ರಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮಕ್ಕೆ ಕೊಟ್ಟಿರುವಂತಹ ಅನುದಾನ ಕೇವಲ 52 ಕೋಟಿ ರೂಪಾಯಿ 2015-16 1110 ಕೋಟಿ ರೂಪಾಯಿ ಇತ್ತು ಆವಾಗಿನ ಲೆಕ್ಕಪತ್ರವನ್ನು ನಾವು ನೋಡಿದಾಗ ಗಮನಿಸ್ತೀವಿ ಆ ನಿಗಮದ ಮೂಲಕ ಕಳೆದ ಒಂದು 3 ವರ್ಷಗಳ ಹಿಂದಿನ ನಾವು ಅಂಕಿಅಂಶವನ್ನು ನೋಡಿದರೆ 100 ಮಂದಿ ಮುಸ್ಲಿಂ ಹುಡುಗರು ಅರಿವು ಯೋಜನೆಯಡಿಯಲ್ಲಿ ಶೈಕ್ಷಣಿಕ ಲಾಭವನ್ನು ಪಡ್ಕೊಂಡ್ರು ಆರ್ಥಿಕ ಒಂದು ನೆರವನ್ನು ಪಡ್ಕೊಂಡ್ರು ತಮ್ಮ ಶಿಕ್ಷಣದ ಒಂದು ಉನ್ನತಿಗಾಗಿ ಬಹಳ ಮಂದಿಗೆ ಅದು ಸಹಾಯ ಆಯಿತು ಅದು ಇವತ್ತು ಅರಿವು ಯೋಜನೆಗೆ ಅರ್ಜಿ ಹಾಕಿದರೆ ಅಲ್ಲಿ ದುಡ್ಡಿಲ್ಲ ಅಂತ ಹೇಳಿಬಿಟ್ಟು ವಾಪಸ್ ಕಳಿಸ್ತಾ ಇದ್ದಾರೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಒಂದು ಹೆಣ್ಮಗಳು ನನ್ನ ಹತ್ರ ಬಂದಿದ್ದರು ಅಭಿವೃದ್ಧಿ ನಿಗಮದ ಅಧಿಕಾರಿ ನಿಮಗೆ ಅವರು ಲೇಡಿ IAS ಆಫೀಸರ್ ಇದ್ದಾರೆ ಅವ್ರು ನಿಮ್ಗೆ ಗೊತ್ತಿದೆ ಸ್ವಲ್ಪ ಅವರಿಗೆ ಹೇಳಿ ಅಂತ ಹೇಳ್ಬಿಟ್ಟು ಅವರಿಗೆ ವಿದೇಶದಲ್ಲಿ ಅಧ್ಯಯನ ಮಾಡೋದಕ್ಕೆ ಅವರಿಗೆ ಅಲ್ಲಿ ಸೀಟ್ ಸಿಕ್ಕಿದೆ ಅವರಿಗೆ 250,000 ರೂಪಾಯಿ ಸ್ಯಾಂಕ್ಷನ್ ಆಗಿತ್ತು ಅಭಿವೃದ್ಧಿ ನಿಗಮದಿಂದ ಸಹಾಯಧನವಾಗಿ ಕೊರೋನಾ ಇರೋದ ಕಾರಣದಿಂದಾಗಿ ನಿಮಗೆ ನಾವು ಅಷ್ಟು ದುಡ್ಡು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ 30,000 ರೂಪಾಯಿ ಕೊಡ್ತೀನಿ ಅಂತ ಪತ್ರ ಬಂದಿದೆ ನಿಗಮದಿಂದ ಅವರಿಗೆ ಅವರು ಸಾಲ ಮಾಡಿ ಯಾರ ಹತ್ರನೋ ಅದನ್ನು ದುಡ್ಡು ಕಟ್ಟಿದ್ದಾರೆ ಅಪ್ಲಿಕೇಶನ್ ತುಂಬಿ ಕಳಿಸಿದ್ದಾರೆ ಅಲ್ಲಿಂದ ಅವರ ಕಾಗದ ಬಂದಿದೆ ಏನು ಮಾಡಬೇಕು ಅಂತ ಅಳ್ತಾ ಇದ್ದಾರೆ ಬಹಳ ತುಂಬ ಪ್ರಕರಣಗಳು ಈ ಥರದ್ದು ಆಮೇಲೆ ಆ ಅಭಿವೃದ್ಧಿ ನಿಗಮ ಕೂಡ ಹೇಗೆ ಇದೆ ಅಂತ ಹೇಳಿದರೆ ಸರ್ಕಾರದ ಒಂದು ರೀತಿಯಲ್ಲಿ ಪಕ್ಷಪಾತ ಅಲ್ಲಿ ಒಳಗಡೆ ಕೂತಿರೋರು ಮ್ಯಾನೇಜರ್ ಮುಸ್ಲಿಮರು ಕ್ಲಾರ್ಕ್ ಮುಸ್ಲಿಮರು ಫಸ್ಟ್ ಡಿವಿಜನ್ ಕ್ಲಾರ್ಕ್ ಮುಸ್ಲಿಮರು ಒಬ್ಬರು ಚಪ್ಪಲಿ ಅಂಗಡಿಯವರು ನನ್ನ ಸ್ನೇಹಿತರು ಒಬ್ಬರು ಕಳಿಸಿದರು ಅವರಿಗೆ ಕೆನರಾ ಬ್ಯಾಂಕ್ನಿಂದ 2 ಲಕ್ಷ ರೂಪಾಯಿ ಸಾಲ ಸಿಕ್ಕಿತ್ತು ಚಪ್ಪಲಿ ಅಂಗಡಿ ವಿಸ್ತರಣೆ ಮಾಡೋದಕ್ಕೆ ಅವರೊಂದು ಮೆಟ್ಟಲ ಕೆಳಗಡೆ ಒಂದು ಸಣ್ಣ ಜಾಗದಲ್ಲಿ ಚಪ್ಪಲಿ ಅಂಗಡಿ ಇಟ್ಕೊಂಡಿದ್ರು ಅದನ್ನು ಸ್ವಲ್ಪ ದೊಡ್ಡದು ಮಾಡೋದಕ್ಕೆ ಪಕ್ಕದಲ್ಲಿ ಒಂದು ಶಾಪ್ ಇತ್ತು ಅವರಿಗೆ ಅದಕ್ಕೆ ಮಾಡೋದಕ್ಕೆ 2 ಲಕ್ಷ ಸಾಲ ಸಿಕ್ತು ಅವರಿಗೆ ಅದರಲ್ಲಿ 1 ಲಕ್ಷ ರೂಪಾಯಿ ಅಲ್ಪಸಂಖ್ಯಾತರ ಆಯೋಗದಿಂದ ಸಬ್ಸಿಡಿ ರೂಪದಲ್ಲಿ ಸಿಗುತ್ತೆ ಅಂತ ಅಲ್ಲಿಗೆ ಒಂದು ಅಪ್ಲಿಕೇಶನ್ ಹಾಕಿದರು ಕನಿಷ್ಠ 8 ತಿಂಗಳು ಚಪ್ಪಲಿ ಸವಿಸಿದರು ಅವರು ಆ ಅರ್ಜಿ ಮುಂದಕ್ಕೆ ಹೋಗಲಿಲ್ಲ MD ಮ್ಯಾನೇಜಿಂಗ್ ಡೈರೆಕ್ಟರ್ ಅವರಿಗೆ ಮಾತಾಡಿ ಆಯಿತು ಸರ್ಕಾರದ ಅಲ್ಪಸಂಖ್ಯಾತರ ಇಲಾಖೆಯ ಮುಖ್ಯ ಕಾರ್ಯದರ್ಶಿ ಅವರು ಮುಸ್ಲಿಮರು ಅವರಿಗೆ ಮಾತನಾಡಿ ಆಯಿತು ಅವರು ಫೋನ್ ಮಾಡಿ ಹೇಳಿದರು ಅರ್ಜಿ ಮುಂದಕ್ಕೆ ಹೋಗ್ತಾ ಇಲ್ಲ ಪರ್ಸೆಂಟೇಜ್ ಕೊಡದೆ ಆ ಅರ್ಜಿ ಮುಂದಕ್ಕೆ ಹೋಗಲ್ಲ ಅನ್ನೋದನ್ನು ಅಲ್ಲಿಯ ಮುಸ್ಲಿಂ ಮ್ಯಾನೇಜರ್ ಭಾಳ ಸ್ಪಷ್ಟವಾಗಿ ಹೇಳಿದರು ಅವರಿಗೆ ಕೊನೆಗೆ ಹಠ ಹಿಡಿದು
नाने होगी अली ना टी वीनवर कर्क बर्ती मुदे कुकोबिड़ती दबायसद नर अस्टे केनरा बैंकन नोटिस बंदी मुगद इन सल अर्जी हाकि अंत एर लक्ष रूपाये अरे यार नम शु राजकयू कूड़ा नोड़ी राजकीय प्रातिध्य बे नाती ना भाला कष्टपुट मंदिर एम एल आय्के आता शंकरवरे 16% नम जनसंख्ये सिद्रामय्यवर सरकार नडेसिद सामाजिक आर्थिक स्थितिगति गणति ऐन आ गणतिया प्रकार ना 79 लक्ष जन कर्नाटक दलितर जनसंख्ये 1.08 कोटि अब बिट्रे एरने बहु दोड्ड समुदाय मुस्लिमर कर्नाटक आनंतर स्थान लिंगायत आनंतर स्थान वक्कलिगरिगे बरता है जनसंख्य आधार आ वरदिया इवे बहिंग पड़ी सरकार स्वीकार कूड़ा अदान आयोग अध्यक्षर अदान कोंकुट ओडाड़ता आ कड़े कड़े सरकार के कोट्रे तक तैयार मंत्री मुख्यमंत्री यारू तक तैयार एर वर्ष लक्षद 20,000 जनरगू समीक्षे अब टीचर बेरे बेरे सरकारी नौकरू 16 कोटि रूपाय खर्चा आ समीक्षे ನಿಮ್ಮ ಸರ್ಕಾರವೇ ಮಾಡಿದಂತ ಒಂದು ಸಮೀಕ್ಷೆಯನ್ನು ವರದಿ ಸ್ವೀಕರಿಸಿ ಅಂದ್ರೆ ಜಾರಿಗೊಳಿಸೋದಲ್ಲ ಸ್ವೀಕರಿಸಿ ಅಂದ್ರೆ ತಗೊಳ್ಳಿಕ್ಕೆ ತಯಾರಿಲ್ಲ ಇವತ್ತು ಸರ್ಕಾರ ಆ ಸಮೀಕ್ಷೆಯ ಪ್ರಕಾರ ನಾನು ನಮ್ಮ ಕಾಂಗ್ರೆಸ್ ಗೆಳೆಯರಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಯಾಕೆ ಅಂತ ಹೇಳಿದ್ರೆ ನಾವು ಬಹುತೇಕ ಮುಸ್ಲಿಮರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಜೀತದಾಳುಗಳು ಕಾಂಗ್ರೆಸ್ ನಾಯಕರು ಇಲ್ಲಿ ಇದ್ದಾರೆ ಅವರು ಜಗಳ ಮಾಡ್ತಾರೆ ನನ್ನ ಜೊತೆ ಗೊತ್ತಿದೆ ನನಗೆ ಹನೀಫ್ ವಕೀಲರು ಇದ್ದಾರೆ ಇದು ವಸ್ತುಸ್ಥಿತಿ ಇದು ಕಣ್ಣು ಮುಚ್ಚಿ ತಗೊಂಡೋಗಿ 224 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಗೆ ವೋಟ್ ಹಾಕಿಬಿಡ್ತೀವಿ ಪ್ರಯೋಜನ ಏನು 50-60 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ದಯನೀಯವಾಗಿ ಮೂರನೇ ಸ್ಥಾನದಲ್ಲಿ ಇರ್ತಾರೆ ಸೋಲೋದು ಗ್ಯಾರಂಟಿ ಅಂತ ನಮಗೆ ಗೊತ್ತಿರುತ್ತೆ ಹೋಗಿ ಅವರಿಗೆ ಗುದ್ದೋದು ಜೀತಗಾರಿಕೆಗೂ ಒಂದು ಲಿಮಿಟ್ ಇದೆ ಸ್ವಾಮಿ ಈ ರಾಜಕೀಯ ಜೀತಗಾರಿಕೆ ಇದೆಲ್ಲ ಇದನ್ನ ಬಿಡಬೇಕು ನಾವು ಮೊದಲನೇದಾಗಿ ಅದನ್ನ ಬಿಟ್ರೆ ನಾವು ರಾಜಕೀಯವಾಗಿ ನಮ್ಮ ಬಲ ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಬೇರೆ ಬೇರೆ ಸಮುದಾಯದಲ್ಲಿ ಬೇರೆ ಬೇರೆ ಪಕ್ಷಗಳಲ್ಲಿ ಒಳ್ಳೆ ಅಭ್ಯರ್ಥಿಗಳಿದ್ದಾಗ ಯಾಕೆ ನೀವು ಆಯ್ಕೆ ಮಾಡಬಾರದು ನೀವು ಅವರನ್ನ ಶ್ರೀರಾಮ್ ರೆಡ್ಡಿ ತರದಂತ ಒಬ್ಬ ರಾಜಕೀಯ ನಾಯಕ ನಮಗೆಲ್ಲರಿಗೂ ಗೊತ್ತಿದೆ ಅವರ ಸಾಮರ್ಥ್ಯ ಏನು ಅಂತ ಹೇಳಬಹುದು ಪಕ್ಷದ ಜೊತೆಗೆ ಅವರದು ಭಿನ್ನಾಭಿಪ್ರಾಯ ಏನೇ ಇರಬಹುದು ಬಾಗೇಪಲ್ಲಿನಲ್ಲಿ 30,000 ಮುಸ್ಲಿಂ ಮತಗಳಿದೆ ಶ್ರೀರಾಮ್ ರೆಡ್ಡಿಗೆ ಕಣ್ಣು ಮುಚ್ಚಿಕೊಂಡು ಹಾಕಬಹುದು ನಿಜವಾದ ಸೆಕ್ಯುಲರ್ ಮನುಷ್ಯ ಜನರ ಬಗ್ಗೆ ಕಾಳಜಿ ಇದ್ದಂತ ಮನುಷ್ಯ ಮುಸ್ಲಿಮರು ಹಾಕೋದಿಲ್ಲ ಬೇಕಾದಷ್ಟು ಹೋರಾಟಗಾರರು ಇದ್ದಾರೆ ಬೇರೆ ಬೇರೆ ಪಕ್ಷಗಳಲ್ಲಿ ಇದ್ದಾರೆ ಬೇರೆ ಬೇರೆ ಪಕ್ಷ ಇಲ್ದಿರೋರು ಇದ್ದಾರೆ ಬಂಡಾಯಗಾರರು ಇದ್ದಾರೆ ಪಕ್ಷಗಳದ್ದು ಭಿನ್ನಮತೀಯರು ಇದ್ದಾರೆ ವ್ಯಕ್ತಿಗಳನ್ನು ನೋಡಿ ಅವರ ಸಾಮರ್ಥ್ಯವನ್ನು ನೋಡಿ ಮತವನ್ನು ಹಾಕುವಂತ ಒಂದು 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 ಪ್ರತಿಭೆ ಒಂದು 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 ಸಾಮರ್ಥ್ಯವನ್ನು ನಾವು ರೂಢಿಸಿಕೊಳ್ಳಲಿಲ್ಲ ಅಂತ ಹೇಳಿ ಆದ್ರೆ ಬಹಳ ಕಷ್ಟ ಇದೆ ನಾವು ಬೇರೆವರನ್ನ ಬೈದು ಪ್ರಯೋಜನ ಇಲ್ಲ ಇದಕ್ಕೆ ಮುಸ್ಲಿಮರು ಹೀಗೆ ಕಣ್ಣು ಮುಚ್ಚಿ ಒಂದು ಪಕ್ಷಕ್ಕೆ ವೋಟ್ ಹಾಕೋದ್ರಿಂದಲೇ ಬಿಜೆಪಿಗೆ ಇವತ್ತು 30 ರಿಂದ 35 ಸ್ಥಾನಗಳು ಸುಲಭವಾಗಿ ಗೆಲ್ಲಕ್ಕೆ ಆಗ್ತಾ ಇದೆ ಕರ್ನಾಟಕದಲ್ಲಿ ಇದು ಬಹಳ ವಾಸ್ತವ ಇದು ನನ್ನತ್ರ ಅಂಕಿಅಂಶ ಇದೆ ಯಾವ ಕ್ಷೇತ್ರಗಳು ಅನ್ನೋದನ್ನ ಗುರುತಿಸಿಕೊಂಡು ನಾನು ಗುರುತು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಕಳೆದ ಒಂದು 5-6 ಚುನಾವಣೆಗಳ ಒಂದು ಏನು ಮತದಾರರ ಒಂದು ಏನಿದೆ ಸಂಖ್ಯೆ ಏನಿದೆ ಪಡೆದಿರುವಂತ ಮತಗಳ ಸಂಖ್ಯೆ ಏನಿದೆ ಅಭ್ಯರ್ಥಿಗಳು ಅದರ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ ನಾನು ಬಹಳ ಮುಖ್ಯವಾದದ್ದು ಎಲ್ಲದಕ್ಕೂ ಬೇರೆವರನ್ನ ದೂರೋದಲ್ಲ ನಮ್ಮ ಸಾಮರ್ಥ್ಯ ನಮಗೆ ಅರಿಯಿರಬೇಕು ರಾಜಕೀಯವಾಗಿ ನಮ್ಮ ಮಹತ್ವ ಏನಿದೆ ಅದನ್ನ ಹೇಗೆ ಬಳಸಿಕೊಳ್ಳಬೇಕು ಅನ್ನೋದು ಗೊತ್ತಿರಬೇಕು ನಮಗೆ ಕೋಮುವಾದದ ವಿರುದ್ಧ ಇವತ್ತು ಹೋರಾಟ ಮಾಡುವವರು ಯಾರು ಬಹಳ ಸ್ಪಷ್ಟವಾಗಿ ಹೋರಾಟ ಮಾಡುವವರು ಯಾರು ಯಾವ ಪಕ್ಷದವರು ನಮಗೆಲ್ಲರಿಗೂ ಗೊತ್ತಿದೆ ಎಡ ಪಕ್ಷದವರು ಅವರಿಗೆ ವೋಟ್ ಬರಲಿ ಬಿಡಲಿ ಅವರು ಹೇಳೋದನ್ನ ಹೇಳ್ಕೊಂಡು ಹೋಗ್ತಾರೆ ಅವರು ನಮ್ಮ ಪ್ರಯೋಗಗಳೆಲ್ಲ ಹೇಗೆ ವಿಫಲ ಆಗ್ತಾ ಇದೆ ನೋಡಿ ಒಂದು ಕಾಲದಲ್ಲಿ ಜೆಡಿಎಸ್ ಗೆ ಇಲ್ಲೇ ಕರಾವಳಿನಲ್ಲಿ ಸಡನ್ ಆಗಿ ಮುಸ್ಲಿಮರು ಒಲವು ತೋರಿಸಿಬಿಟ್ಟು ಕಾಂಗ್ರೆಸ್ ನಮಗೆ ಪ್ರಯೋಜನ ಇಲ್ಲ ಅಂತ ಹೇಳಿಬಿಟ್ಟು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಮತದಾನ ಮಾಡಿದ್ರು 5 ಮಂದಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮುಸ್ಲಿಮರು ಆಯ್ಕೆ ಆದ್ರು ಜೆಡಿಎಸ್ ನಿಂದ ಇಡೀ ಜಿಲ್ಲಾ ಪಂಚಾಯತ್ ಗೆ ಆಯ್ಕೆ ಆಗಿದ್ದು 5 ಮಂದಿ ಜೆಡಿಎಸ್ ನಿಂದ ಆಯ್ಕೆ ಆದ್ರು ಆಯ್ಕೆ ಆಗಿ 3 ತಿಂಗಳು ಆಗಲಿಕ್ಕಿಲ್ಲ ದೇವೇಗೌಡರು ಕುಮಾರಸ್ವಾಮಿ ಅವರು ಯಡಿಯೂರಪ್ಪ ಹೆಗಲ ಮೇಲೆ ಕೈ ಹಾಕೊಂಡು ಹೊರಟು ಹೋಗ್ಬಿಟ್ರು ಬ್ರಹ್ಮನಿರ್ಸನ ಆಯಿತು ಬ್ಯಾಕ್ ಟು ದಿ ಪೆವಿಲಿಯನ್ ನಮ್ಮ ದುರಂತ ನೋಡಿ ನಮ್ದು ಈಗ ಇನ್ನೊಂದು ಹೊಸ ಪಕ್ಷ ಬಂದಿದೆ ಆಮ್ ಆದ್ಮಿ ಅಂತ ಹೇಳಿಬಿಟ್ಟು ಏನೋ ಆಶಾದಾಯಕವಾಗಿ ಮಾತಾಡ್ತಾ ಇದ್ದಾರೆ ಬಹಳ ಮಂದಿ ಮುಸ್ಲಿಮರು ನನಗೆ ಕೇಳ್ತಾ ಇದ್ರು ಹೇಗಿದೆ ಹೇಗಿದೆ ಅಂತ ಹೇಳಿಬಿಟ್ಟು ಅದರ ನಡುವೆ ಎಸ್ಡಿಪಿಐ ಇದೆ
ಸ್ಪಷ್ಟವಾದಂತಹ ಸೈದ್ಧಾಂತಿಕ ನಿಲುವು ಇಲ್ಲದಂತಹ ಪಕ್ಷಗಳಿದೆಯಲ್ಲ ಅವುಗಳ ಬಗ್ಗೆ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಬೇಕಾಗುತ್ತೆ ಯಾಕಂದ್ರೆ ರಾಜಕೀಯ ಅಂದ್ರೆ ಸಿದ್ಧಾಂತ ತಮಾಷೆ ವಿಷಯ ಅಂತ ಹೇಳಿದ್ರೆ ನೀವು ಮುಸ್ಲಿಮರಿಗೆ ರಾಜ್ಯದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿ ನಿಮ್ಮ ರಾಜಕೀಯ ಸಿದ್ಧಾಂತ ಏನು ಅಂತ ರಾಜಕೀಯ ಸಿದ್ಧಾಂತ ನನಗಂದ್ರೆ ಏನು ಅಂತ ಹೇಳ್ತಾರೆ ಅವರು ಅವರಿಗೆ ಯಾವ ಸಿದ್ಧಾಂತನೂ ಇಲ್ಲ ಅವರಿಗೆ ಗೊತ್ತೇ ಇಲ್ಲ ಅವರಿಗೆ ಕ್ಯಾಪಿಟಲಿಸಂ ಅಂತ ಇದೆ ಲೆಫ್ಟಿಸ್ಟ್ ಅಂತ ಇದೆ ಸೆಂಟ್ರಿಸ್ಟ್ ಅಂತ ಇದೆ ರೈಟಿಸ್ಟ್ ಅಂತ ಇದೆ ಸೋಷಿಯಲಿಸಂ ಅಂತ ಇದೆ ಸಿದ್ಧಾಂತದ ಬಗ್ಗೆ ಅರಿವಿಲ್ಲ ನಮಗೆ ನಾವು ಬರೆ ದಾಳಗಳಾಗಿ ಬಳಕೆ ಆಗ್ತಾ ಇದ್ದೀವಿ ನಾವು ಒಂದು ಗುಮ್ಮವನ್ನ ತೋರಿಸಿ ನಮ್ಮನ್ನ ಇನ್ನೊಂದು ಪಕ್ಷಕ್ಕೆ ಓಟ್ ಹಾಕೋ ರೀತಿಯಲ್ಲಿ ನಮ್ಮನ್ನ ಬಳಕೆ ಮಾಡ್ತಾ ಇದ್ದಾರೆ ರಾಜಕೀಯ ದಾಳವಾಗಿ ಬಳಕೆ ಮಾಡ್ತಾ ಇದ್ದಾರೆ ಇದರ ಪರಿಣಾಮವಾಗಿಯೇ ಅರಸು ಕಾಲದಲ್ಲಿ ಒಟ್ಟು ವಿಧಾನಸಭೆ ವಿಧಾನ ಪರಿಷತ್ತಿನಲ್ಲಿ 21 ಮಂದಿ ಮುಸ್ಲಿಮರು ಇದ್ದರು ಇವತ್ತು 7 ಮಂದಿಗೆ ಬಂದು ಹಿಡಿದಿದ್ದೀವಿ ವಿಧಾನಸಭೆಯಲ್ಲಿ ಅವರು ಕಷ್ಟಪಟ್ಟು ಗೆಲ್ತಾ ಇದ್ದಾರೆ ಅವರು ಮುಂದಿನ ಚುನಾವಣೆಯಲ್ಲಿ ಅವರು ಗೆಲ್ತಾರೆ ಅಂತ ಹೇಳಿದ್ರೆ ಅದು ಗ್ಯಾರಂಟಿ ಇಲ್ಲ ಅದು ಲೋಕಸಭಾ ಚುನಾವಣೆಯಲ್ಲಿ ಒಬ್ಬ ಮುಸ್ಲಿಂ ಅಭ್ಯರ್ಥಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ಇವತ್ತು ಕ್ರಿಯೇಟ್ ಆಗಿದೆ ಕರ್ನಾಟಕದಲ್ಲಿ ರಾಜ್ಯಸಭೆಯಲ್ಲಿ ಒಬ್ಬರು ಸದಸ್ಯರಿದ್ದಾರೆ ಈಗ ನಾಸಿರ್ ಹುಸೇನ್ ಇನ್ನೆರಡು ವರ್ಷದಲ್ಲಿ ಅವರದು ಅವಧಿ ಮುಗಿಯುತ್ತದೆ ಆಮೇಲೆ ರಾಜ್ಯಸಭೆಯಲ್ಲಿ ಒಬ್ಬರು ಇಲ್ಲ ಅನ್ನುವಂತ ಪರಿಸ್ಥಿತಿ ಬರ್ತದೆ ಜೆಡಿಎಸ್ ಗೆ ಒಂದು ಪಕ್ಷವನ್ನ ಈ ಸಲ ರಾಜ್ಯಸಭಾ ಚುನಾವಣೆಯಲ್ಲಿ ಗೆಲ್ಲುವಂತ ಒಂದು ಅವಕಾಶ ಇತ್ತು ಮುಸ್ಲಿಮರನ್ನ ಆಯ್ಕೆ ಮಾಡಿ ಅಂತ ನಾವೆಲ್ಲ ಒತ್ತಡ ಹಾಕಿದ್ವಿ ಆಗಲಿಲ್ಲ ಅವರು ಕುಪೇಂದ್ರ ರೆಡ್ಡಿ ಅವರಿಗೆ ಕೊಟ್ಟರು ಈಗ ಏನಾಗಿದೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ನಿಂದ ಇನ್ನೊಂದು ಅಭ್ಯರ್ಥಿಯನ್ನ ಹಾಕಿದ್ದಾರೆ ಯಾರು ಮುಸ್ಲಿಂ ಅಭ್ಯರ್ಥಿಯನ್ನ ಎಷ್ಟನೇ ಅಭ್ಯರ್ಥಿ ಮೂರನೇ ಅಭ್ಯರ್ಥಿ ಅಲ್ರಿ ಮುಸ್ಲಿಮರ ಬಗ್ಗೆ ನಿಮಗೆ ಪ್ರೀತಿ ಇದ್ರೆ ಮೊದಲನೇ ಅಭ್ಯರ್ಥಿಯಾಗಿ ಹಾಕ್ರಪ್ಪ ನೀವು ಕಾಂಗ್ರೆಸ್ನವರು ಈ ಅಳಿದುಳಿದ 22 ಓಟುಗಳನ್ನು ಇಟ್ಕೊಂಡ್ಬಿಟ್ಟು ಮೂರನೇ ಅಭ್ಯರ್ಥಿ ನೀನೇನು ದುಡ್ಕೊಂಡು ಉಳಿದ ಓಟುಗಳನ್ನು ಖರೀದಿಸು ಇಲ್ಲ ಸೋಲು ನಮ್ಮ ನಿನ್ನ ಕರ್ಮ ಅಂತೇಳಿ ಹೇಳಿದ್ರೆ ಹೇಗೆ ಅಲ್ಲೂ ರಾಜಕೀಯ ದಾಳ ಬಳಕೆ ಯಾವ ರೀತಿ ನಮ್ಮನ್ನು ಪೊಲಿಟಿಕಲ್ ಪಾರ್ಟೀಸ್ ಬಳಸ್ತಾ ಇದ್ದಾರೆ ಅನ್ನೋದು ಬಿ ಜೆ ಪಿಯವ್ರನ್ನ ಬಿಟ್ಬಿಡಿ ಅವರು 224 ಟಿಕೆಟ್ನಲ್ಲಿ ಒಂದು ಟಿಕೆಟನ್ನು ಅವರು ಮುಸ್ಲಿಮರಿಗೆ ಕೊಡಲ್ಲ ಯಾಕಂತೇಳಿದ್ರೆ ಅವ್ರದ್ದು ಮುಸ್ಲಿಂ ದ್ವೇಷ ಆ ಮಟ್ಟಕ್ಕಿದೆ ಅವ್ರದ್ದು ಮುಸ್ಲಿಂ ದ್ವೇಷ ಅನ್ನೋದು ಅವರ ಬಾಡಿನಲ್ಲಿ ಅಂತರ್ಗತವಾಗಿರುವಂಥದ್ದು ಆದರೆ ಉಳಿದ ಪಕ್ಷಗಳಾದರೂ ಹೇಗೆ ಮಾಡ್ತಾ ಇವೆ ಹಾಗಂತೇಳಿ ನಾವು ರಾಜಕೀಯ ಪಕ್ಷಗಳನ್ನು ದೂರ್ತಾ ಕೂತ್ಕೊಂಡ್ರೆ ಆಗುತ್ತಾ ಒಳಗಡೆ ಇರುವಂಥ ನಾಯಕರು ಆ ಪಕ್ಷದ ಮೇಲೆ ಒತ್ತಡ ಇರಬೇಕಾಗಿದೆ ನಾನು ಕಾಂಗ್ರೆಸ್ ಶಾಸಕ ನಾಯಕರಿಗೆ ಮುಸ್ಲಿಂ ನಾಯಕರಿಗೆ ಕೇಳ್ತಾ ಇದ್ದೆ ಒಂದು 30 ಟಿಕೆಟ್ ಈ ಸಲ ಮುಸ್ಲಿಂ ಅಭ್ಯರ್ಥಿಗಳಿಗೆ ಕೊಡಿ ಅಂತ ಹೇಳಿದ್ರು ಅಲ್ಲ ಕೊಡ್ಬೋದು ಆದರೆ ಅವ್ರು ಗೆಲ್ಲೋದಿಲ್ವಲ್ಲ ಅಂತ ಕೇಳಿದರು ನಾನು ಹೇಳಿದೆ ನೀವು 80 ಟಿಕೆಟ್ ಲಿಂಗಾಯತರಿಗೆ ಕೊಡ್ತೀರಿ ಕಾಂಗ್ರೆಸ್ ಪಕ್ಷದವರು 80 ಮಂದಿ ಗೆಲ್ತಾರಾ ಎಷ್ಟು ಮಂದಿ ಗೆಲ್ತಾರೆ 25 ಜನ ಗೆಲ್ತಾರೆ ಕಾಂಗ್ರೆಸ್ನಿಂದ ಲಿಂಗಾಯತರು ಇವತ್ತು ಲಿಂಗಾಯತ ಸಮುದಾಯ ಪೂರ್ತಿಯಾಗಿ ಬಿ ಜೆ ಪಿಯ ಹಿಂದೆ ಇದೆ ರಾಜಕೀಯವಾಗಿ ನಮ್ಗೆ ಗೊತ್ತಿರೋ ಸತ್ಯ ಇದು ಇದರಲ್ಲಿ ದೂರೋದಲ್ಲ ವಸ್ತುಸ್ಥಿತಿಯನ್ನು ನಾನು ಹೇಳ್ತಾ ಇದ್ದೀನಿ ಅವರಿಗೆ 80 ಟಿಕೆಟು 85 ಟಿಕೆಟ್ ಕೊಟ್ಟು ನೀವು 25 ಗೆದ್ರೆ ಪರವಾಗಿಲ್ಲ ಅಂತ ಹೇಳೋರು ನಮಗೆ 30 ಟಿಕೆಟ್ ಕೊಟ್ಟುಬಿಟ್ಟು ಆಯ್ತೊಂದು 10-15 ಗೆಲ್ಲಿ ಅಂತೇಳಿ ಗೆಲ್ಲಿಸ್ಬೇಕಲ್ಲ ನೀವು ಯಾವ ಕ್ಷೇತ್ರದಲ್ಲಿ ಬೇರೆ ಧರ್ಮದ ಒಬ್ಬ ಅಭ್ಯರ್ಥಿಯನ್ನು ಕಾಂಗ್ರೆಸ್ನವರು ಹಾಕ್ತಾರೆ ಅಲ್ಲಿ ಮುಸ್ಲಿಮರೆಲ್ಲ ಅವರಿಗೆ ಓಟ್ ಹಾಕಬೇಕು ಅದೇ ಕಾಂಗ್ರೆಸ್ನಿಂದ ಒಬ್ಬ ಮುಸ್ಲಿಂ ಅಭ್ಯರ್ಥಿಯನ್ನು ಹಾಕಿದರೆ ಬೇರೆ ಧರ್ಮದ ಕಾಂಗ್ರೆಸ್ನಲ್ಲಿರೋರೇ ಓಟ್ ಹಾಕಲ್ಲ ಇದು ಟ್ರಾಜಿಡಿ ನೋಡಿ ಅಂದರೆ ಪಕ್ಷದ ಮತ ಅನ್ನುವಂತಹದ್ದು ಕೂಡ ಕೋಮುವಾದದ ಒಂದು ದಾಳಿಗೆ ಸಿಕ್ಕು ಛಿದ್ರವಾಗ್ತಾ ಇದೆ ನಿಜ ರಾಜಕೀಯ ಬೇರೆ ಧಾರ್ಮಿಕತೆ ಬೇರೆ ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನಾವು ಧರ್ಮಶ್ರದ್ಧೆ ಅನ್ನೋದು ಧಾರ್ಮಿಕತೆ ಅನ್ನೋದು ಧರ್ಮ ಅನುಯಾಯಿ ಆಗಿರ್ತೀನಿ ಅನ್ನೋದು ಬೇರೆ ಅದು ರಾಜಕೀಯ ಅನ್ನೋದು ಬೇರೆ ನಮ್ಮ ಮುಸ್ಲಿಮರಲ್ಲಿ ಒಂದು ಅಭ್ಯಾಸ ಇದೆ ಧರ್ಮ ಮತ್ತು ರಾಜಕೀಯ ಎರಡನ್ನು ಬೆರೆಸಿ ಮಾತಾಡೋದು ಯಾವುದೋ ರಾಜಕೀಯ ಸಮಸ್ಯೆ ಬಂದರೆ ಅದಕ್ಕೆ ಧರ್ಮದ ನೆಲೆಯಲ್ಲಿ ಉತ್ತರ ಕೊಡಲಿಕ್ಕೆ ಹೋಗೋದು ಇದರ ವ್ಯತ್ಯಾಸವನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ನಾವು ಬಹಳ ಸ್ಪಷ್ಟವಾಗಿ ನಾವು ಮಾತಾಡೋದನ್ನು ಕಲ್ತ್ಕೋಬೇಕು ನಾವು ಕಳ್ಕೊಳ್ಳುವಂಥದ್ದು ಏನಿಲ್ಲ ಹದಿನಾಲ್ಕು ಜಿಲ್ಲಾ ಪಂಚಾಯತ್ಗಳಲ್ಲಿ ಕರ್ನಾಟಕದಲ್ಲಿ ನೀವು ಗಾಬರಿ ಆಗ್ತೀರಿ ನೀವು ಒಂದೊಂದು ಜಿಲ್ಲಾ ಪಂಚಾಯತಿನಲ್ಲಿ 60-65-70 ಸದಸ್ಯರಿದ್ದಾರೆ ಅಭಿವೃದ್ಧಿಯ ಫಂಡ್ ದೊಡ್ಡ ಮಟ್ಟದಲ್ಲಿ ಕೆಳಗಡೆ ಹೋಗೋದು ಜಿಲ್ಲಾ ಪಂಚಾಯತ್ಗಳಲ್ಲಿ ನಮ್ಮಲ್ಲಿ 14 ಜಿಲ್ಲಾ ಪಂಚಾಯತಿಗಳಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಂ ಜಿಲ್ಲಾ ಪಂಚಾಯತ್ ಸದಸ್ಯ ಇಲ್ಲ ಒಂದು ಸಮುದಾಯ ಅತ್ಯಂತ ದೊಡ್ಡ ಜನಸಂಖ್ಯೆಯನ್ನು ಮತದಾರರನ್ನು ಹೊಂದಿರುವಂತಹ ಒಂದು ಸಮುದಾಯ ತಲುಪಬಹುದಾದಂಥ ಅತ್ಯಂತ ದಯನೀಯ ಸ್ಥಿತಿ ಅಂದರೆ ಇದು ಯಾವುದೇ ಅಭಿವೃದ್ಧಿ ಕೆಲಸದಲ್ಲಿ ನಮ್ಮ ಮಾತಿಲ್ಲ ನಮ್ಮ ಪ್ರಾತಿನಿಧ್ಯ ಇಲ್ಲ ಈ ದಯನೀಯ ಸ್ಥಿತಿಯನ್ನು ತಪ್ಪಿಸಿಕೊಳ್ಳೋದಕ್ಕೆ ಇದರಿಂದ ಮುಂದುವರಿಯೋದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿದರೆ ನಮ್ಮದೇ ಆದಂತಹ ಒಂದು ರಾಜಕೀಯ ಸಿದ್ಧಾಂತವನ್ನು ನಾವು ರೂಪಿಸಿಕೊಳ್ಳುವ ಕಡೆಗೆ ನಾವು ಗಮನ ಹರಿಸಬೇಕು ಅಂತ ಹೇಳ್ತಾ
ಕೊನೆಯದಾಗಿ ಕನ್ನಡದ ಸಂಸ್ಕೃತಿ ಅಂದ್ರೆ ಏನು ಅನ್ನೋದನ್ನ ಕೂಡ ಮುಸ್ಲಿಮರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಬೇಕು ಬೇಕಾದಷ್ಟೇ ಹೇಳುವಂತ ವಿಷಯಗಳು ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ನಾವು ಇವತ್ತು ಲೆಕ್ಕ ಹಾಕಿದ್ರೆ ಕರ್ನಾಟಕ ರಾಜ್ಯದ ವಕ್ಫ್ ಮಂಡಳಿ ಇಂಡಿಯನ್ ರೈಲ್ವೇಸ್ ಅನ್ನ ಬಿಟ್ರೆ ಅತ್ಯಂತ ಆರ್ಥಿಕವಾಗಿ ಅತ್ಯಂತ ಬಲಿಷ್ಠವಾಗಿರುವಂತ ಸಂಸ್ಥೆ ಅಷ್ಟು ಆಸ್ತಿ ಇದೆ ಬಹಳ ಮಂದಿ ಸಂಘ ಪರಿವಾರದ ನನ್ನ ಗೆಳೆಯರು ಹೇಳ್ತಾ ಇದ್ದರು ಅದೇಗೆ ಅಷ್ಟು ಆಸ್ತಿ ಬಂತು ಸರ್ಕಾರನೇ ವಾಪಸ್ ತಗೋಬೇಕು ಅಂತ ಹೇಳ್ಬಿಟ್ಟು ಅದು ಸರ್ಕಾರ ಕೊಟ್ಟಿದ್ದಲ್ಲ ಸ್ವಾಮಿ ಅದು ಯಾರೋ ಮುಸ್ಲಿಂ ಹಿರಿಯರು ದಾನ ಧರ್ಮ ಮಾಡಿ ವಕ್ಫಿಗೆ ಬಿಟ್ಟು ಕೊಟ್ಟಿರೋದು ಬೆಂಗಳೂರಿನಲ್ಲಿ ಬಹಳ ದೊಡ್ಡ 5 ಸ್ಟಾರ್ ಹೋಟೆಲ್ ಇದೆ ವಿಂಡ್ಸರ್ ಮ್ಯಾನರ್ ಅದು ವಕ್ಫನ ಆಸ್ತಿ ಅದು 90 ವರ್ಷಗಳಿಗೆ ಲೀಸ್ ಕೊಟ್ಟಿರೋದು ಅವರು ಲೀಸ್ ಬಿಡ್ಲಿಕ್ಕೆ ಹೇಳ್ತಾ ಇಲ್ಲ ಈಗ ಎಷ್ಟು ವರ್ಷಗಳಿಂದ ಅವರು ಕೇಸ್ ಹಾಕೊಂಡ್ಬಿಟ್ಟು ಓಡಾಡ್ತಾ ಇದ್ದಾರೆ ಅವರು ಕೋರ್ಟ್ನಲ್ಲಿ ಕೋಟಿಗಟ್ಟಲೆ ಬೆಲೆಬಾಳುವ ಆಸ್ತಿ ಶಂಕರ್ ಅವರಿಗೆ ಗೊತ್ತಿದೆ ಅದು ಎಂಥ ಜಾಗದಲ್ಲಿ ಇದೆ ಅದೊಂದು ಮುಖ್ಯಮಂತ್ರಿಯವರ ಮನೆ ಎದುರುಗಡೆ ಇದೆ ಅದು ಅಂತಹ ಆಸ್ತಿ ಪ್ರತಿ ಜಿಲ್ಲೆಯಲ್ಲೂ ಇದೆ ಏರ್ಪೋರ್ಟ್ ರೋಡಲ್ಲಿ 315 ಎಕರೆ ಜಾಗ ಇದೆ ಸರ್ ವಕ್ಫ್ ಮಂಡಳಿ ಹೆಸರಿನಲ್ಲಿ 75 ಎಕರೆ ಮಾತ್ರ ಅವರ ಸ್ವಾಧೀನದಲ್ಲಿದೆ ಉಳಿದ ಅಷ್ಟು ಎಕರೆಗಳು ಕೇಸ್ನಲ್ಲಿದೆ ಕೋರ್ಟ್ನಲ್ಲಿ ಯಾರ್ಯಾರೋ ಕೇಸ್ ಆಗ್ತಾ ಇದ್ದಾರೆ ಆಮೇಲೆ ತುಂಬ ಕಡೆ ವಕ್ಫ್ ಆಸ್ತಿಯನ್ನು ಮುಸ್ಲಿಂ ಶಾಸಕರು ಲೀಸ್ಗೆ ತಗೊಂಡಿದ್ದಾರೆ ಬಾಡಿಗೆ ಎಷ್ಟು ತಿಂಗಳಿಗೆ 50 ರೂಪಾಯಿ ತಿಂಗಳಿಗೆ 100 ರೂಪಾಯಿ ಆ ಶಾಸಕರು ಆ ಆಸ್ತಿಯನ್ನು ಬೇರೆಯವರಿಗೆ ಬಾಡಿಗೆ ಕೊಟ್ಟಿದ್ದಾರೆ ಬಾಡಿಗೆ ಎಷ್ಟು 15,000 25,000 30,000 ನಮ್ಮವರೇ ನಮ್ಮನ್ನು ಶೋಷಣೆ ಮಾಡ್ತಾ ಇರುವಂತಹ ಈ ಕರಾಳ ಸತ್ಯಗಳ ಬಗ್ಗೆನೂ ಕೂಡ ನಾವು ಮಾತಾಡಬೇಕಾಗುತ್ತೆ ನಾವು ಮುಸ್ಲಿಂ ಸಮ್ಮೇಳನ ಅಂತ ಹೇಳಿದ್ರೆ ಅಯ್ಯೋ ಅಂತೇಳಿ ಗೋಳು ಅಂತೇಳಿ ಅಳೋದು ಅವನನ್ನು ಕೈ ತೋರಿಸೋದು ಇವನನ್ನು ಕೈ ತೋರಿಸೋದಲ್ಲ ನಮ್ಮ ನಾಯಕರ ವೈಫಲ್ಯ ಏನಿದೆ ನಮ್ಮ ರಾಜಕಾರಣಿಗಳ ವೈಫಲ್ಯ ಏನಿದೆ 40 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದು ಕೇಂದ್ರ ಸರ್ಕಾರದಲ್ಲಿ ಸಂಸದರಾಗಿ ಅಲ್ಪಸಂಖ್ಯಾತರ ಖಾತೆಯ ಸಚಿವರಾಗಿದ್ದಂತಹ ಒಬ್ಬ ವ್ಯಕ್ತಿ ರಾಜಕಾರಣಿ ಕಾಂಗ್ರೆಸ್ನ ಹಿರಿಯ ರಾಜಕಾರಣಿ ಮೊನ್ನೆ ಒಂದು ಸಭೆಯಲ್ಲಿ ಹೇಳ್ತಾರೆ ನಾವು ಅಲ್ಪಸಂಖ್ಯಾತರೇ ಅಲ್ಲ ನಾವು ದೊಡ್ಡ ಸಂಖ್ಯೆಯಲ್ಲಿದ್ದೀವಿ ನಾವು ಭಾರತದಲ್ಲಿ ಅಲ್ಪಸಂಖ್ಯಾತರು ಅನ್ನೋ ಪಟ್ಟಿಯನ್ನು ತೆಗೆದುಬಿಡಬೇಕು ಅಂತ ಹೇಳ್ಬಿಟ್ಟು ತಮಾಷೆ ಅಂದರೆ ಅವರು 8 ವರ್ಷಗಳ ಕಾಲ ಅಲ್ಪಸಂಖ್ಯಾತ ಖಾತೆ ಸಚಿವರಾಗಿದ್ದರು ಆವಾಗ ಹೇಳಿಲ್ಲ ಈ ಮಾತನ್ನು ರಿಟೈರ್ಡ್ ಆದಮೇಲೆ ಹೇಳ್ತಾ ಇದ್ರಿ ಇದು ನಿಜವಾದ ದುರಂತ ಮುಸ್ಲಿಮರದ್ದು ಮುಸ್ಲಿಮರನ್ನು ಮುಸ್ಲಿಮರೇ ಶೋಷಣೆ ಮಾಡುವಂಥ ಪರಿಸ್ಥಿತಿ ಕೂಡ ಇದೆ ನಮ್ಮ ಹೆಣ್ಣುಮಕ್ಕಳ ವಿದ್ಯಾಭ್ಯಾಸದ ಪ್ರಶ್ನೆ ಸ್ಪಷ್ಟವಾದಂಥ ನಿಲುವನ್ನು ತೆಗೆದುಕೊಳ್ಬೇಕು ಹಿಜಾಬಿಗೆ ಸಂಬಂಧಿಸಿ ಶಿಕ್ಷಣ ಮುಖ್ಯ ಅನ್ನೋದು ನಮಗೆ ಮನವರಿಕೆ ಆಗಿದೆ ಶಿಕ್ಷಣವೇ ಮುಖ್ಯ ಶಿಕ್ಷಣ ಪಡೆದ ನಂತರ ಅವರವರ ತೀರ್ಮಾನವನ್ನು ಅವರು ಹೆಣ್ಮಕ್ಕಳು ತಗೋತಾರೆ ಅವರು ನಾವು ಅದಕ್ಕೆ ಅವಕಾಶ ಮಾಡಿಕೊಡಬೇಕು ಹಾಗಂತ ಹೇಳಿಬಿಟ್ಟು ಒಂದೇ ಕಡೆಯಿಂದ ಎಲ್ಲರೂ ಬಡಿಗೆ ತಗೊಂಡು ಮುಸ್ಲಿಮರನ್ನು ಹೊಡೆಯುವುದೂ ಅಲ್ಲ ಅದು ನನಗೆ ಗೊತ್ತಿದೆ ನನಗೆ ನಾನು ಮಾತಾಡುವಾಗಲೂ ಬಹಳ ಎಚ್ಚರದಿಂದ ಮಾತಾಡ್ತಾ ಇದ್ದೀನಿ ನಾನು ಯಾಕಂದರೆ ಮೊದಲೇ ಶೋಷಣೆಗೆ ಒಳಗಾದ ಮೊದಲೇ ದಮನಿತರಾದ ಮೊದಲೇ ದುಃಖಿತರಾದಂತಹ ಮುಸ್ಲಿಮರ ಜೊತೆಗೆ ನಾವು ನಿಲ್ಲಬೇಕಾಗಿದೆ ಆ ಕಾರಣಕ್ಕಾಗಿ ಹಿಜಾಬ್ ಪ್ರಕರಣದಲ್ಲಿ ಕೂಡ ನಾನು ಅವರ ಪರವಾಗಿ ನಾನು ಸಾರ್ವಜನಿಕ ಸಭೆಗಳಲ್ಲಿ ಮಾತಾಡ್ತಾ ಇದ್ದೆ ಸರ್ಕಾರಕ್ಕೆ ಮಾತ್ರ ಹೃದಯ ಇಲ್ಲ ಸರ್ಕಾರಕ್ಕೆ ನಿಜಕ್ಕೂ ಮಾತ್ರ ಹೃದಯ ಇದ್ದಿದ್ರೆ ಹೆಣ್ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿ ಸಮವಸ್ತ್ರದಲ್ಲಿ ಬಿಡ್ಲಿ ಬಿಡ್ರಿ ಒಂದು ತಲೆವಸ್ತ್ರವು ಸಮವಸ್ತ್ರ ಅಂತ ಪರಿಗಣಿಸಿದ್ರೆ ಏನು ಆಕಾಶ ಬಿದ್ದೋಗೋದಿಲ್ಲ ಶಿಕ್ಷಣ ವ್ಯವಸ್ಥೆ ಕುಸಿದು ಬಿದ್ದೋಗೋದಿಲ್ಲ ರಿಸಲ್ಟ್ ಏನು 100%ಇಂದ 15%ಗೆ ಹಿಡಿದೋಗೋದಿಲ್ಲ ಅನ್ನೋ ಬುದ್ಧಿ ಅದು ಇರಬೇಕಾಗಿತ್ತು ಮುಖ್ಯಮಂತ್ರಿಗೆ ಆದರೆ ಈ ಮುಖ್ಯಮಂತ್ರಿಯ ಪಂಚೇಂದ್ರಿಯಗಳೆಲ್ಲ ಬಂದ್ ಆಗಿದೆ ಈ ಸರ್ಕಾರದ ಸಾಧನೆ ಏನು ಅಂತ ಹೇಳಿದ್ರೆ ಪ್ರಚ್ಛನ್ನ ಭ್ರಷ್ಟಾಚಾರ ಪ್ರಚ್ಛನ್ನ ಕೋಮುವಾದ ಮತ್ತು ಇನ್ಎಫಿಷಿಯನ್ಸಿ ಅದಕ್ಷತೆ ಅಂತಹ ಸರ್ಕಾರವನ್ನು ಇಟ್ಕೊಂಡ್ಬಿಟ್ಟು ನಾವು ನಮ್ಮ ಸಮಸ್ಯೆಗಳ ಬಗ್ಗೆ ನಮ್ಮ ಪ್ರಾತಿನಿಧ್ಯದ ಬಗ್ಗೆ ಮಾತಾಡುವಂತಹ ಪರಿಸ್ಥಿತಿ ಇವತ್ತಿದೆ ಆದರೆ ನಾನು ಆಶಾವಾದಿ ಮುಂದಿನ ಸಲ ನೀವು ಈ ಸಮ್ಮೇಳನ ಇಲ್ಲಿ ಮಾಡುವಾಗ ನಾನು ಚಿನ್ನದ ರಸ್ತೆಯಲ್ಲೇ ಬರ್ತೀನಿ ಬುಲೆಟ್ ಟ್ರೈನಲ್ಲೇ ಹೋಗ್ತೀನಿ ಬೆಂಗಳೂರಿಗೆ ಹಾಗೆ ರೂಪಾಯಿಗೆ $15 ಖಂಡಿತ ಆಗುತ್ತೆ ಅಂತ ನನಗೆ ವಿಶ್ವಾಸ ಇದೆ ಕನ್ನಡದ ಸಂಸ್ಕೃತಿ ಅಣ್ಣ ಬಸವಣ್ಣನ ಸಂಸ್ಕೃತಿ 12ನೇ ಶತಮಾನದ ಬಸವಣ್ಣ ಮತ್ತು ಶರಣರು ಹೇಳಿಕೊಟ್ಟಂತಹ ಸಂಸ್ಕೃತಿ ಕನ್ನಡದ ಸಂಸ್ಕೃತಿ ಅದು ಸಂಸ್ಕಸದ ಯಜಮಾನಿಕೆಯನ್ನು ಹೀಗೆಳೆದು ತಿರಸ್ಕರಿಸಿ ಕನ್ನಡದ ಮೂಲಕ ಸಾಹಿತ್ಯವನ್ನು ಕಟ್ಟಿದಂತಹ ಸಂಸ್ಕೃತಿ ಅದು ಶಿಶುನಾಳ ಶರೀಫರ ಸಂಸ್ಕೃತಿ ಆಧ್ಯಾತ್ಮಿಕವಾದಂತಹ ಸಾಲುಗಳನ್ನು ಕವನದ ಸಾಲುಗಳ ಮೂಲಕ ಮನೆ ಮನೆಗೆ ಹೋಗಿ ಸಹೋದರತೆಯನ್ನು ಸೌಹಾರ್ದವನ್ನು ಬೋಧಿಸಿದಂತಹ ಶಿಶುನಾಳ ಶರೀಫರ ಸಂಸ್ಕೃತಿ ಅದು ಕನ್ನಡದ ಮೊದಲ ಡಿಕ್ಷನರಿ 20 ವರ್ಷಗಳ ಕಾಲ ಈ ಕರಾವಳಿಯ ಎಲ್ಲ ಜಿಲ್ಲೆಗಳಲ್ಲಿ ಓಡಾಡಿ ಸಂತೆಗಳಿಗೆ ಹೋಗಿ ಜನರ ಹತ್ರ ಹೋಗಿ ಕನ್ನಡದ 40,000 ಶಬ್ದಗಳನ್ನು ಹೆಕ್ಕಿ ತೆಗೆದು ಡಿಕ್ಷನರಿಯನ್ನು ಕೊಟ್ಟಂತಹ ಮೊತ್ತ ಮೊದಲ ಕನ್ನಡದ ಅತ್ಯುತ್ತಮ ಡಿಕ್ಷನರಿ ಇವತ್ತಿಗೂ ಕೂಡ ಕನ್ನಡದ ಪತ್ರಿಕಾಲಯಗಳಲ್ಲಿರುವಂತಹ ಏಕೈಕ ಡಿಕ್ಷನರಿ ಕಿಟ್ಟಲ್ ಡಿಕ್ಷನರಿ ರೆವರೆಂಟ್ ಫಾದರ್ ಕಿಟ್ಟಲ್ ಅವರು ಕಟ್ಟಿದಂತಹ ಸಂಸ್ಕೃತಿ ಇದು
ಇಂಗ್ಲಿಷ್ನ ಯಜಮಾನಿಕೆಯ ವಿರುದ್ಧ ಬಹಳ ಸ್ಪಷ್ಟವಾಗಿ ಮಾತಾಡಿದಂತಹ ರಾಷ್ಟ್ರಕವಿ ಕುವೆಂಪು ಅವರ ಸಂಸ್ಕೃತಿ ಕನ್ನಡದ ಸಂಸ್ಕೃತಿ ಸಿನಿಮಾಗಳ ಮೂಲಕ ಇಡೀ ಕನ್ನಡನಾರನ್ನ ಒಟ್ಟುಗೂಡಿಸಿದ ಡಾಕ್ಟರ್ ರಾಜ್ಕುಮಾರ್ ಅವರ ಸಂಸ್ಕೃತಿ ಕನ್ನಡದ ಸಂಸ್ಕೃತಿ ಬಸವಣ್ಣ ಶಿಶುನಾಳ ಶರೀಫ ರೆವರೆಂಡ್ ಫಾದರ್ ಕಿಟ್ಟಲ್ ಮಹಾಕವಿ ಕುವೆಂಪು ಡಾಕ್ಟರ್ ರಾಜ್ಕುಮಾರ್ ಈ ಐದು ರತ್ನಗಳನ್ನು ಇಟ್ಕೊಂಡು ನಾವು ಕನ್ನಡ ಸಂಸ್ಕೃತಿಯ ಬಗ್ಗೆ ಮಾತಾಡಬೇಕು ನಾವು ಇದರ ಜೊತೆಗೆ ಬೇಕಾದಷ್ಟು ಹೆಸರುಗಳು ಬರ್ತವೆ ಸಾಮಾಜಿಕ ರಾಜಕೀಯ ಒಂದು ಅಸ್ಮಿತೆಯನ್ನು ಕರ್ನಾಟಕಕ್ಕೆ ತಂದುಕೊಟ್ಟಂತಹ ಟಿಪ್ಪು ಸುಲ್ತಾನ್ ಕೃಷಿಗೆ ಸಂಬಂಧಿಸಿರಬಹುದು ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಿಸಿರಬಹುದು ಪಹಣಿ ವ್ಯವಸ್ಥೆಗೆ ಸಂಬಂಧಿಸಿರಬಹುದು ಟಿಪ್ಪು ಸುಲ್ತಾನ್ ನೀಡಿದಂಥ ಕೊಡುಗೆಗಳನ್ನು ನೀವು ಎಷ್ಟು ಕಂಠ ಶೋಷಣೆ ಮಾಡಿದರೂ ಅದನ್ನು ಹೀಗಳಿಲಿಕ್ಕಾಗಲಿ ಅಥವಾ ಅದನ್ನು ನಿರಾಕರಿಸ್ಲಿಕ್ಕಾಗಲಿ ನಿಮ್ಗೆ ಸಾಧ್ಯ ಇಲ್ಲ ಇದೆಲ್ಲ ಸೇರಿ ಒಟ್ಟುಗೂಡಿದಂತಹ ಸಂಸ್ಕೃತಿ ಕನ್ನಡದ ಸಂಸ್ಕೃತಿ ಅದೇ ರೀತಿ ಕರ್ನಾಟಕದ ಮುಸ್ಲಿಮರು ಒಂದು ಕಡೆ ಕನ್ನಡ ಮಾತೃಭಾಷೆಯವರು ಒಂದು ಕಡೆ ಬ್ಯಾರಿ ಮಾತೃಭಾಷೆಯವರು ಒಂದು ಕಡೆ ಉರ್ದು ಮಾತೃಭಾಷೆಯವರು ಇನ್ನೊಂದು ಕಡೆ ನವಾಯಿತಿ ಮಾತೃಭಾಷೆಯವರು ಮಾಪಿಳ್ಳೆ ಮಾತೃಭಾಷೆಯವರು ತಮಿಳು ಮಾತೃಭಾಷೆಯವರು ತೆಲುಗು ಮಾತೃಭಾಷೆ ವೈವಿಧ್ಯಮಯವಾದಂತಹ ಸಂಸ್ಕೃತಿ ಮುಸ್ಲಿಮರದ್ದು ಕರ್ನಾಟಕದ ಸಂಸ್ಕೃತಿಗೆ ಪೂರಕವಾಗಿ ಆ ಸಂಸ್ಕೃತಿ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ನಾನು ಹೇಳಬೇಕಾಗಿರೋದು ಇಷ್ಟೇ ದಯವಿಟ್ಟು ಮುಸ್ಲಿಮರನ್ನು ಪ್ರತ್ಯೇಕತೆಯ ದೃಷ್ಟಿಯಲ್ಲಾಗಲಿ ಅಥವಾ ಬಲಿಪಶುಗಳು ಎನ್ನುವ ದೃಷ್ಟಿಯಲ್ಲಾಗಲಿ ನೋಡದೆ ಈ ರಾಜ್ಯದ ಆರ್ಥಿಕತೆಗೆ ಅವರು ನೀಡ್ತಾ ಇರುವಂಥ ಕೊಡುಗೆಯ ಮೂಲಕ ನೋಡಿ ಈ ರಾಜ್ಯದ ಸೌಹಾರ್ದದ ಬದುಕಿಗೆ ಸಾಮಾಜಿಕ ಬದುಕಿಗೆ ಅವರು ನೀಡಿರುವಂತಹ ಕಲೆ ಸಂಸ್ಕೃತಿ ಸಾಹಿತ್ಯಕ್ಕೆ ಅವರು ನೀಡಿರುವಂತಹ ಕೊಡುಗೆಗಳನ್ನು ನೋಡಿ ನಾಡಗೀತೆ ಇವತ್ತು ನಿಸಾರ್ ಅಹಮದ್ ಅವರದು ಜೋಗದ ಸಿರಿ ಬೆಳಕಿನಲ್ಲಿ ನಾವೆಲ್ಲರೂ ಹಾಡ್ತೀವಿ ನಾವು ಇವತ್ತು ಬಹಳ ಜನಪ್ರಿಯವಾದಂತಹ ಕುವೆಂಪು ಅವರ ನಾಡಗೀತೆ ಅದು ಶಿಷ್ಟವಾಗಿರುವಂತಹ ಮತ್ತು ಅಧಿಕೃತವಾಗಿರುವಂತಹ ನಾಡಗೀತೆ ಆದರೆ ಇವತ್ತು ಜನಮಾನಸದಲ್ಲಿ ಕರ್ನಾಟಕದ ಬಗ್ಗೆ ನಾವು ಹಾಡಬೇಕಾದ್ರೆ ಬಹಳ ಸ್ಪಷ್ಟವಾಗಿ ನಮಗೆ ಬರೋದು ಜೋಗದ ಸಿರಿ ಬೆಳಕಿನಲ್ಲಿ ಬಹಳ ಅತ್ಯುತ್ತಮವಾದಂತಹ ಕೊಡುಗೆಯನ್ನು ಕೊಟ್ಟಿರುವಂತಹ ಇಡೀ ಜಗತ್ತಿನ ಪ್ರವಾಸಿಗರನ್ನು ಸೆಳೆಯುವಂತಹ ಗೋಲ್ ಗುಂಬಜ್ ಪಿಲ್ಲರ್ ಇಲ್ಲದೆ ನಿಂತಿರುವಂತಹ ಮಹಾಗುಂಬಜ್ನ ಕೌತುಕ ಬೇಕಾದಷ್ಟು ನಾವು ಪಟ್ಟಿ ಮಾಡಬಹುದು ಇದನ್ನು ಕರ್ನಾಟಕದ ಸಂಸ್ಕೃತಿನಲ್ಲಿ ಮಿಳಿತವಾಗಿ ಯಾವ ರೀತಿ ಬಿಜಾಪುರದ ಆದಿಲ್ ಶಾಹಿ ದೊರೆ ಸಂಗೀತಕ್ಕೆ ಮತ್ತು ತತ್ವಶಾಸ್ತ್ರಕ್ಕೆ ಕೊಟ್ಟಿರುವಂಥ ಕೊಡುಗೆಗಳಿಗೆ ಸಂಬಂಧಿಸಿ ನೂರಾರು ಪುಸ್ತಕಗಳಿದೆ ಶಿಲ್ಪಶಾಸ್ತ್ರಗಳಿಗೆ ಸಂಬಂಧಿಸಿ ಇದೆಲ್ಲವನ್ನು ನಾನು ಪಟ್ಟಿ ಮಾಡಲಿಕ್ಕೆ ಹೋಗೋದಿಲ್ಲ ಈ ಸಂದರ್ಭದಲ್ಲಿ ಇಂತಹ ಒಂದು ಸಮಾವೇಶವನ್ನು ಮಾಡುವುದರ ಮೂಲಕ ಕಮ್ಯುನಿಸ್ಟ್ ಪಾರ್ಟಿ ಮಾರ್ಕ್ಸಿಸ್ಟ್ ಪಾರ್ಟಿ ಒಂದು ಬ್ರ್ಯಾಂಡ್ನಿಂದ ಹೊರಗೆ ಬಂದಿದೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ನಾನು ಬಹುಶಃ ಇಂತಹ ಸಮಾವೇಶಗಳನ್ನು ಮಾಡಿದರೆ ಮುಸ್ಲಿಮರು ಕೂಡ ಓ ಇಲ್ಲ ಇಲ್ಲಿ ನಮ್ಮ ರಾಜಕೀಯ ಪ್ರತಿನಿಧಿಗಳಿದ್ದಾರೆ ಈ ಪಕ್ಷದಕ್ಕೆ ನಾವು ಮತ ಹಾಕಿದರೆ ಪರವಾಗಿಲ್ಲ ಇವರು ನಮ್ಮ ಪರವಾಗಿ ಮಾತಾಡ್ತಾರೆ ನಮ್ಮ ವಿಚಾರಗಳನ್ನು ನಮ್ಮ ಸಮಸ್ಯೆಗಳನ್ನು ಇವರು ಮಾತಾಡ್ತಾರೆ ಅನ್ನುವಂಥ ಒಂದು ತಿಳುವಳಿಕೆ ಅರಿವು ಮುಸ್ಲಿಮರಿಗೆ ಇಂಥ ಸಮಾವೇಶಗಳಿಂದ ಬರುವ ಸಾಧ್ಯತೆ ಇದೆ ಆ ಮೂಲಕ ಒಂದು ಬಾಂಧವ್ಯ ಕ್ರಿಯೇಟ್ ಆಗ್ಬೋದು ಪಕ್ಕದ ಕೇರಳದಲ್ಲಿ ಆಗಿದೆ ಅದು ಪಕ್ಕದ ಕೇರಳದಲ್ಲಿ ಮುಸ್ಲಿಮರಿಗೆ ಇವತ್ತು ಮಾರ್ಕ್ಸಿಸ್ಟ್ ಪಾರ್ಟಿ ಅನ್ನೋದು ಅಸ್ಪೃಶ್ಯ ಪಾರ್ಟಿ ಅಲ್ಲ ಅವರದೇ ಪಕ್ಷ ಎಷ್ಟೋ ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಷ್ಟೋ ಜಿಲ್ಲೆಗಳಲ್ಲಿ ಅದೇ ರೀತಿಯ ಒಂದು ನೆಲೆಗಟ್ಟು ಈ ಜಿಲ್ಲೆಯಲ್ಲಿಯೂ ಕೂಡ ನಿಮಗೆ ಲಭಿಸಲಿ ತನ್ಮೂಲಕ ನೀವು ಗಟ್ಟಿಯಾಗಿ ಮಾತನಾಡಲಾಗದ ಒಂದು ಸಮುದಾಯದ ಕುರಿತು ನಿಮ್ಮ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚು ಜಾರಿಗೆ ತನ್ನಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಮುಖ್ಯವಾಗಿ ಗೆಳೆಯ ಮುನೀರ್ ಕಾಟಿಪಳ್ಳ ಅವರು ಇಲ್ಲಿಗೆ ನನ್ನನ್ನು ಬಹಳ ಒತ್ತಾಯ ಮಾಡಿ ಕರೆಸ್ಕೊಂಡಿದ್ದಾರೆ ಅವರಿಗೂ ಕೂಡ ನನ್ನ ವೈಯಕ್ತಿಕ ಕೃತಜ್ಞತೆಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್.